శుక్లాం భరధరం విష్ణుహం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. పూజ్యాయ రాఘవేంద్రాయ సత్యధర్మరథాయ భజతాం కల్పవృక్షాయ నమతాం కామధేనవే. మాతాయ పితాయ వస్త్రయాభిపూత సర్వం యతే వరియవే నవధన్వయానాం ఆద్యస్య నగుణేరుగుళాభి శ్రీరామత్వదంగరి ప్రణమామి యుగళం నమామి. శ్రీశైలేషదయాభాత్రమిభక్త్యాదిగుణాన్నమం యతేంద్ర ప్రవణం వందేరం యజామాదనమునిం లక్ష్మీనాథ సమారంభనాదయామున మధ్యమ అశ్వదాచార్య పర్యంత వందే గురు పరంపరా. సువిమల హృదయ వినాయక సువిమల హృదయ వినాయక సువిమల హృదయ వినాయక మన్ని సయ్య విన్నపవ వర గణపతి సువిమల హృదయ వినాయక మంగళాంగ దేవ ఎన్న అంతరంగదల్లి నిన్న రూప మూడిసో వర గణప మంగళాంగ దేవ ఎన్న అంతరంగదల్లి నిన్న రూప మూడిసో వర గణప భైరవి కువర భవ దుఃఖ దూర భైరవి కువర భవ దుఃఖ దూర పారుగాలిసో గురు గణపా సువిమల హృదయ వినాయక మన్ని సయ్య విన్నపవ వన గణపతి సువిమల హృదయ వినాయక. ಕೀರ್ತನಾರಂಭ ಕಾಲದಲ್ಲಿ ಲೋಕದಲ್ಲಿ ಅನೇಕ ಜನಗಳು ಯಾಗಯಜ್ಞಾದಿಗಳನ್ನು ಮಾಡಿ ದೇವತಾ ಕೈಂಕರ್ಯಗಳನ್ನು ಮಾಡಿ ಪುನೀತರಾಗುತ್ತಾರೆ. ನಿಜವಾದರೂ ಹೆಣ್ಣು ಮಕ್ಕಳು ತಮ್ಮ ಪತಿಯನ್ನೇ ದೇವರು ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು. ಅವರಿಗೆ ಪತಿವ್ರತೆಯರು ಎಂದು ಕರೆಯುವುದುಂಟು. ಆದರ್ಶಮಣೀಯರಾಗಿರ್ತಕ್ಕಂಥ ಅವರಲ್ಲಿ ಅಗ್ರಗಣ್ಯಳು ಎನಿಸಿರತಕ್ಕಂಥ ಸಾವಿತ್ರಿ ದೇವಿ ಯಮನೊಡನೆ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ತಂದಂಥ ಅವಳು. ಅವಳ ಕಥೆಯನ್ನು ಕೇಳುವುದು ಹೇಳುವುದೇ ಒಂದು ಮೇಲ್ಮೆತರ ಎಂದ ಮೇಲೆ ಈ ದಿನ ಆ ಸಾವಿತ್ರಿ ದೇವಿಯ ಚರಿತ್ರೆಯನ್ನ ನಾವು ಹೇಳಿ ಕೇಳಿ ಆ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಪರಮೇಶನ ಚರಿತ ಆವ ಕಾಲದೊಳ್ಳು ಕಾವಯೀಶ ಮರೆಯದೆ ಭಜಿಸಿರಿ ಎನ್ನುತ್ತ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಸಾಲ್ವ ದೇಶಾಧಿಪತಿಯಾಗಿರ್ತಕ್ಕಂಥ ದ್ಯುಮತ್ಸೇನ ಮಹಾರಾಜ ಮಕ್ಕಳಿಲ್ಲದೆ ಬಹುಕಾಲ ಅನೇಕ ವ್ರತನೇಮಗಳನ್ನೆಲ್ಲವನ್ನು ಮಾಡಿ ಒಂದು ಗಂಡು ಮಗುವನ್ನು ಪಡೆದನಂತೆ. ಆ ಮಗುವಿಗೆ ಸತ್ಯವಂತ ಎಂದು ನಾಮಕರಣ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಾಗ ಬಾಲಕರೊಡನೆ ಆಟವನ್ನಾಡುತ್ತ ಸತ್ಯವಂತ ಆಟವಾಡುವ ಸಮಯದಲ್ಲಿ ಮರಳಿನಲ್ಲಿ ಚಿತ್ರ ವಿಚಿತ್ರವಾದ ಅಶ್ವಗಳ ಭಾವಚಿತ್ರಗಳನ್ನು ರಚನೆ ಮಾಡುತ್ತಿದ್ದನಾದ್ದರಿಂದ ಚಿತ್ರಾಶ್ವ ಎಂತಲೂ ಹೆಸರಾಗಿದೆಯಂತೆ. ಅವತರಿಸಿರುವ ಈ ಬಾಲಕ ಸಕಲ ವಿದ್ಯಾ ಪಾರಂಗತನಾದ ಪ್ರಾಪ್ತ ವಯಸ್ಕನಾದ ಒಬ್ಬನೇ ಮಗನಾದ ಕಾರಣ ತಂದೆ ತಾಯಿಗಳಿಗೆ ಅಪಾರವಾದ ಪ್ರೇಮ. ಸಕಲ ವಿದ್ಯಾ ಪಾರಂಗತನಾದ ಮಗ ಬಂದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಅಪ್ಪ ನಾನು ಯಾತ್ರೆಯನ್ನು ಮತ್ತು ದೇಶ ಸಂಚಾರವನ್ನು ಮಾಡಿ ಬರಬೇಕಾದ್ದರಿಂದ ನನಗೆ ಆಶೀರ್ವಾದವನ್ನು ಮಾಡಿ. ವಯಸ್ಸಾದ ತಂದೆ ಮಗನ ತಲೆಯರ ಸವರೇ ಹೇಳ್ತಾನೆ, ಕಂದ ನೀನಿಲ್ಲದೆ ನಾವು ಬಹುಕಾಲ ಬಾಳುವುದು ಕಷ್ಟವಾಗುತ್ತಾದ್ದರಿಂದ ಬೇಗ ಬಂದುಬಿಡು. ಹಾಗೆ ಆಗ್ಲಪ್ಪ, ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಸತ್ಯವಂತನು ಯಾತ್ರೆಗೋಸ್ಕರವಾಗಿ ಹೊರಟಿದ್ದಾನೆ. ಅಕ್ಕಪಕ್ಕದ ರಾಜರೆಲ್ಲರೂ ಒಂದಾಗಿ ಸೇರಿದರು. ಸತ್ಯವಂತನಿಲ್ಲದ ರಾಜ್ಯವಾದ್ದರಿಂದ ಇದು ನಮಗೆ ಸೇರುತ್ತೆ ಎಂಬುದಾಗಿ ಒಂದು ದಿನ ರಾತ್ರಿ ಎಲ್ಲರೂ ಏಕಕಾಲದಲ್ಲಿ ನಾಡಿನ ಮೇಲೆ ದಂಡೆತ್ತಿ ಬಂದರು. ಸೇನಾಧಿಪತಿ ಬಂದು ಹೇಳಿದ, ಮಹಾರಾಜ ಯುದ್ಧ. ರಾಜ ಖಡ್ಗವನ್ನು ಕರದೊಳಗೆ ಹಿಡಿದ,
ಮುದುಕನೆಂದರಿತು ಬಂದಿರುವ ಆ ಮೂರ್ಖರ ಎದೆಯನ್ನು ಸೀಳಿಬಿಡ್ತೇನೆ, ಸಿದ್ಧವಾಗಲಿ ಸೈನ್ಯ ಅಂದ. ಅಷ್ಟರೊಳಗಾಗಿ ಶತ್ರುಪಕ್ಷದವರು ನಾಡಿನೊಳಗಡೆ ಪ್ರವೇಶ ಮಾಡಿ ಅರಮನೆ ಒಳಗಡೆಗೆ ನುಗ್ಗಿ ಆ ಮಹಾರಾಜ ಹಿಡಿದಿರುವ ಖಡ್ಗವನ್ನ ಹಿಂದಿನಿಂದ ತಮ್ಮ ಖಡ್ಗದಿಂದ ಢಮ್ಮನೆ ಹೊಡೆದರು. ಖಡ್ಗ ಬಿದ್ದೋಯ್ತು. ಹಿಡೀರಿ ಇವರನ್ನ. ಯುವತ್ಸೇನ ಮಹಾರಾಜನನ್ನು ಮಹಾರಾಣಿ ಇಬ್ಬರನ್ನು ಕೈಗಳಿಗೆ ಕೋಳಗಳನ್ನು ಹಾಕಿ ಸೆರೆಮನೆಗೆ ಹಾಕಿದ್ದಾರೆ. ಮಾರನೇ ದಿವಸ ಒಡ್ಡೋಲಗದಲ್ಲಿ ಶತ್ರು ಪಕ್ಷದ ರಾಜ ಕುಳಿತ ಇವರಿಬ್ಬರನ್ನು ಎಳತಂದರು. ಎಳತಂದರೆ ಶತ್ರು ಪಕ್ಷದವನು ಹೇಳಿದ, ಯಾರಲ್ಲಿ ಈ ವೃದ್ಧರಿಬ್ಬರನ್ನು ಕರ್ಕೊಂಡು ಕಾಳಿಗೆ ಬಿಟ್ಟುಬಿಡಿ. ಅಲ್ಲೊಬ್ಬ ಇದ್ದ, ಅವನಂದ, ಸ್ವಾಮಿ ಕಾಡಿಗೆ ಹೋದ ಈ ಮುದುಕರು ಮಗನಿಗಾಗಿ ಕಾದಿದ್ದು ಸತ್ಯವಂತನು ಬಂದಾಗ ಸೈನ್ಯವನ್ನು ಸೇರಿಸಿ ಮತ್ತೆ ದಂಡೆತ್ತಿ ನಾಡಿಗೆ ಬಂದರೆ ಯುದ್ಧಕ್ಕೆ ಏನ್ ಮಾಡ್ತೀರಾ? ಹಾಗಾದ್ರೆ ಏನ್ ಮಾಡೋದು? ಒಬ್ಬ ಅಂದ, ಒಂದು ಕೆಲಸ ಮಾಡಿ, ಅವರನ್ನು ಕೊಲೆ ಮಾಡೋದು ಬೇಡ, ಇವರಿಬ್ಬರು ಕಣ್ಣು ತೆಗೆದು ಕಾಡಿನಲ್ಲಿ ಬಿಟ್ಟುಬಿಡೋಣ, ಯಾವ್ದಾದ್ರೂ ಕಾಡು ಪ್ರಾಣಿಗಳು ತಿಂದುಬಿಡ್ಲಿ. ಮಹಾರಾಜ ಹೆಂಡತಿಯ ಮುಖವನ್ನೇ ನೋಡಿ ಹೇಳುತ್ತಾನೆ, ದೇವಿ, ಅರಸನಾಗಿದ್ದ ನಾನು ಈಗ ಒಬ್ಬನ ಎದುರಿನಲ್ಲಿ ಅಪರಾಧಿಯಂತೆ ನಿಂತಿದ್ದೇನೆ. ಎಲ್ಲ ಶಿವನ ಚಿತ್ತ. ಎಳತಂದರು ಕಾಡಿನಲ್ಲಿ ಈ ರಾಜರಾಣಿಯರಿಬ್ಬರನ್ನು ಮರಕ್ಕೆ ಕಟ್ಟ ಹಾಕಿದರು. ಅವರ ಎದುರಿನಲ್ಲೇ ಬೆಂಕಿಯ ಕೆಂಡದಲ್ಲಿ ಕಬ್ಬಿಣದ ಸಲಾಕೆಗಳನ್ನು ಕೆಂಪಿಗೆ ಕಾಯಿಸುತ್ತಿದ್ದಾರಂತೆ. ಕಣ್ಣು ತೆಗೆಯುವ ನೆಪದಕ್ಕೆ ಮಹಾರಾಜ ಹೆಂಡತಿಯ ಮುಖವನ್ನೇ ನೋಡಿದ. ಹೆಂಡತಿ ಗಂಡನ ಮುಖವನ್ನೇ ನೋಡುತ್ತಿದ್ದರೆ ಗಂಡ ಕೇಳಿದ, ಯಾಕಾಗಿ ನೋಡ್ತಾ ಇದ್ದೀಯಾ? ಏನು ಇಲ್ಲ ಕಣ್ರಿ, ನಿಮ್ಮ ಮುಖವನ್ನು ನೋಡಿದರೆ ಸತ್ಯವಂತನನ್ನು ನೋಡದಂಗಾಗುತ್ತ, ಅದರಿಂದ ನೋಡ್ತಾ ಇದ್ದೀನಿ. ಮಹಾರಾಜ ಪಕ್ಕದಲ್ಲಿ ತಿರುಗಿ ಆ ಸೇವಕರಿಗೆ ಹೇಳಿದ, ಅಯ್ಯ, ನಾನು ಕ್ಷತ್ರಿಯ ಕಣಪ್ಪ, ಮೇಲಾಗಿ ರಾಜ, ನನ್ನ ಕಣ್ಣೆದರಿಗೆ ನನ್ನ ಹೆಂಡತಿಯ ಕಣ್ಣನ್ನು ತೆಗಿಬಿಡ್ರಪ್ಪ, ನನ್ನ ಕಣ್ಣನ್ನು ತೆಗೆದು ಬಿಡ್ರೋ. ಆಗ ಆ ಮಹಾರಾಣಿ ಹೇಳ್ತಾಳೆ, ಅಣ್ಣ ಹಾಗೆ ಮಾಡಬೇಡ್ರಿ, ಅಣ್ಣ ಹಾಗೆ ಮಾಡಬೇಡಿ, ಒಡಹುಟ್ಟಿದವಳು ಎಂದು ಭಾವಿಸಿ ಅಥವಾ ನಿಮ್ಮ ಹಿರಿಯ ಅಕ್ಕ ಎಂದಾದರೂ ತಿಳಿಯಿರಿ. ನನ್ನ ಮಾಂಗಲ್ಯ ಒಂದು ಬಿಟ್ಟು ನನ್ನಲ್ಲಿ ಉಳಿದಿರುವ ಈ ಒಡವೆಗಳನ್ನೆಲ್ಲ ಸ್ವೀಕರಿಸಿ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕಣ್ಣನ್ನು ತೆಗಿಬೇಡಿ, ನಾನು ನೋಡ್ಲಾರನಪ್ಪ, ನಾನು ನೋಡ್ಲ. ಅವನೊಬ್ಬ ಅಂದ, ನೀವಿಬ್ರು ಯಾಕೆ ಕಳಿತೀರಾ, ನಿಮ್ಮಿಬ್ರು ಕಣ್ಣು ಒಟ್ಟಿಗೆ ತೆಗೆದು ಬಿಡ್ತೇವೆ. ಆ ಕಾಸಿದ ಸಲಾಕೆಗಳನ್ನು ಇಬ್ಬರ ಕಣ್ಣಿಗೂ ಚರ್ರನೆ ನಾಡಿದರಂತೆ, ಹಾ ಅಂತ ಬಿದ್ದರು. ಪ್ರಜ್ಞಾಶೂನ್ಯರಾದ ಇವರಿಬ್ಬರನ್ನು ಬಿಟ್ಟು ಹೊರಟು ಹೋದರು. ಚೇತರಿಸಿಕೊಂಡಾಗ ಒಬ್ಬರೊಬ್ಬರು ತಡವಾಡುತ್ತಿದ್ದರೆ ಮಹಾರಾಜ ಮಹಾರಾಣಿ ಕೈ ಹಿಡಿದು ಹೇಳ್ತಾನೆ, ದೇವಿ ನಿನಗೆ ನೋವಾಗ್ಲಿಲ್ವೇ? ಅಯ್ಯಮ್ಮ ಹೇಳ್ತಾಳೆ, ನನ್ನ ನೋವಾಗಿರ್ಲಿ, ನಿಮಗೆ ನೋವಾಗ್ಲಿಲ್ಲ, ನಡಿ ದೇವಿ, ಹೋಗೋಣ ನಡಿ, ಇದು ಆ ಪರಮಾತ್ಮ ನಮಗೆ ಕೊಟ್ಟಿರುವ ಶಿಕ್ಷೆ, ನಡಿ ಎಂದು ಕೈಯನ್ನು ಹಿಡಿದು ಕುರುಡರಿಬ್ಬರು ಕಾಡಿನಲ್ಲಿ ಬರುತ್ತಾ ಆ ಮಹಾರಾಜ ಹೇಳ್ತಾನೆ, ಏತಕ್ಕೆ ನನ್ನ ಕೈ ಹಿಡಿದೆಯೇ ನೀನು? ನಿನಗೆ ಬಂದ ಭಾಗ್ಯವೇನಾಯಿತೆ? ಮಹಾರಾಣಿ ಯಾವ ಸೌಖ್ಯವನ್ನು ಕಾಣ್ತಾ ಇದ್ದೀಯ? ಏಕೆನ್ನ ಕೈ ಹಿಡಿದೆಯೇ ಅರಸಿ ಕಣ್ಣಿಲ್ಲದವಳಾದೆಯೇ? ಏಕೆನ್ನ ಕೈ ಹಿಡಿದೆಯೇ ಅರಸಿ ಕಣ್ಣಿಲ್ಲದವಳಾದೆಯೇ? ಕಡುಬಡವನಾದರೂ ಮಡದಿಯ ಸಲಹುವ, ಕಡುಬಡವನಾದರೂ ಮಡದಿಯ ಸಲಹುವ, ನಾ ಪಾಪಿಯಾದೆನೆ ನಿನ್ನ ಸಲಹದೆ, ನಾ ಪಾಪಿಯಾದೆನೆ. ಏಕೆಲ್ಲ ಕೈ ಹಿಡಿದೆಯೇ ರಾಣಿ ಮಹಾರಾಣಿ? ರಾಣಿ ಹೇಳ್ತಾಳೆ, ಎಲ್ಲಿಯಾದರೂ ಉಂಟೇನ್ರಿ, ಎನಗಿಲ್ತ ಮಿಗಿಲಾದ ಪುಣ್ಯವತಿ ಅವಳಾರು, ಎಡಬಿಡದೆ ನಿನ್ನ ನಾ ಒಡನಾಡಿದೆ, ಸುಖ ದುಃಖದಲ್ಲಿ ಜೊತೆ ಕೂಡಿದೆ. ದೇವಾ,
ಕಣ್ಕುರುಡು ಆದೊಡೇನು ಮನ ಕುರುಡು ಅಹುದೇ ಕಣ್ಕುರುಡು ಆದೊಡೇನು ಮನ ಕುರುಡು ಅಹುದೇ ಸಂಗಡಲೆ ನಾ ಬಾಳುವೆ ನಿನ್ನ ಸಂಗಡಲೆ ನಾ ಬಾಳುವೆ ದೇವಾ ಸಂಗಡಲೆ ನಾ ಸಾಯುವೆ ದೇವಾ 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 ರಾಣಿ ನಮ್ಮ ಮಗ ಏನಾದ್ನೋ ಗೊತ್ತಾಗ್ಲಿಲ್ವಲ್ಲೇ ಎಲ್ಲಿದ್ದಾನೋ ಕಾಣ್ಣೆ ಸತ್ಯವಂತ ನೋಡಲಾಗದೆ ಸಾಯಲಾಗದೆ ಬಾಳಲಾಗದೆ ತೆರದಿ ಇರುವೆನೆ ರಾಣಿ ಏಕೆನ್ನ ಕೈ ಹಿಡಿದೆಯೇ ಕಣ್ಣಿಲ್ಲದವಳಾದೆ ಸತ್ಯವಂತ ಸತ್ಯವಂತ ಯಾತ್ರೆಯಲ್ಲಿ ಎಲ್ಲಿಯೋ ಒಂದು ಕ್ಷೇತ್ರದಲ್ಲಿ ಮರದಡಿಯಲ್ಲಿ ಮಲಗಿದ್ದ ಸತ್ಯವಂತನಿಗೆ ದುಸ್ವಪ್ನವಾಯಿತಂತೆ. ತನ್ನ ತಂದೆ ತಾಯಿಗಳು ಕೆಂಪು ವಸ್ತ್ರಗಳನ್ನು ಧರಿಸಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದಂತೆ. ಇಲ್ಲ 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 ನಾನು ಇನ್ನಿರಲು ಸಾಧ್ಯವಿಲ್ಲ ಎಂದು ಎದ್ದ. ಕುದುರೆಯನ್ನೇರಿ ದಡ 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 ದಡನೆ ನಗರಿಗೆ ಬರುತ್ತಾ ಇದ್ದಾನೆ. ಕೋಟೆ ಬಾಗಿಲ ಹತ್ತಿರ ಒಂದು ನಾಲ್ಕೈದು ಜನ ಬ್ರಾಹ್ಮಣೋತ್ತಮರು ಕಾದಿದ್ದರು. ಕಾದಿದ್ದವರು ಸತ್ಯವಂತ ಸತ್ಯವಂತ ನೋಡಿದ. ಗುರುಗಳೇ ರಾಜಪುರೋಹಿತರೇ ಏನು ನಿಮ್ಮ ಅವಸ್ಥೆ? ಅಪ್ಪ ನೀನು ನಾಡು ಬಿಟ್ಟು ಹೋದ ಮೇಲೆ ಪರಕೀಯರ ಕೈ ಸೇರಿತು ನಮ್ಮ ನಾಡು. ಆ ಶತ್ರು ಪಕ್ಷದವರು ನಿಮ್ಮ ತಂದೆ ತಾಯಿಗಳನ್ನು ಕಾಡಿಗೋಡಿಸಿ ನಮಗೆ ಗತಿ ತಂದರು. ಕಂದ ನಿನಗೆ ತಾಯಿ ತಂದೆಗಳನ್ನು ನೋಡಬೇಕೆಂಬ ಆಸೆ ಇರುವುದಾದರೆ ಬೇಗ ಹೋಗು ಕಂದ, ನಿಮ್ಮ ತಂದೆ ತಾಯಿಗಳನ್ನು ಹುಡುಕಿಕೊಂಡು ಹೋಗು. ಸತ್ಯವಂತ ಓಡಿ ಬರ್ತಿದ್ದಾನೆ. ಅಮ್ಮ ಅಪ್ಪ ಅಮ್ಮ ಈ ಹಳ್ಳದಲ್ಲಿ ಕೊಳ್ಳದಲ್ಲಿ ಎತ್ತರದಲ್ಲಿ ಏನು ತಿಳಿಯದೆ ಓಡಾಡುತ್ತ ಕಾಡಿನಲ್ಲಿ ಬರುತ್ತಿದ್ದ ಈ ತಂದೆ ತಾಯಿಗಳು ಅಲ್ಲೊಂದು ತಗ್ಗು ಪ್ರದೇಶ ಜಾರಿದರು. ಇಬ್ಬರು ಢಮ್ಮನೆ ಉರುಳಾಡಿ ಒಂದು ಹಳ್ಳದಲ್ಲಿ ಬಿದ್ದರು. ಅಲ್ಲೇ ಕೂತಿರುವ ತಂದೆ ತಾಯಿಗಳಂತಾರೆ, ಇನ್ನು ನಾವಿಲ್ಲೇ ಪ್ರಾಣ ಬಿಟ್ಟು ಬಿಡೋಣ ದೇವಿ, ನಮ್ಮ ಮಗನಂತೂ ನೋಡೋ ಅವಕಾಶ ಇಲ್ಲ. ನಾರಾಯಣ ನಾರಾಯಣ ಅಂತಿದ್ದ. ಅಮ್ಮ ಅನ್ನೋ ಶಬ್ದ ಕೇಳಿಸ್ತು. ಈ ತಾಯಿ ಅಂತಾಳೆ ಸತ್ಯವಂತ ಸತ್ಯವಂತ. ಇಲ್ಲ ಕಣೆ ನಿನಗೆಲ್ಲೋ ಭ್ರಾಂತಿ. ಇಲ್ಲ ಕಣ್ರಿ ಕೇಳಿ ಅಂದ್ರೆ ಮತ್ತೊಂದು ಸಲ ಸತ್ಯವಂತ ಪಾಂದ. ಈ ನಿಶಕ್ತರಾಗಿ ಅನ್ನ ನೀರುಗಳಿಲ್ಲದೆ ಬಳಲುತ್ತಿರುವ ಈ ಮುದುಕರು ಹೌದು ಹೌದು ಧ್ಯೂಮತ್ಸೇನ ಹೇಳ್ತಾನೆ, ನನ್ನ ಮಗ ಸತ್ಯವಂತ ಸತ್ಯವಂತ ಅಂದರೆ ಸತ್ಯವಂತ ಓಡೋಡಿ ಬಂದು ಆ ಹಳ್ಳದಲ್ಲಿ ಬಿದ್ದಿರುವ ತಂದೆ ತಾಯಿಗಳನ್ನು ಕಂಡಿದ್ದೇನೆ ಅಪ್ಪ ಅಮ್ಮ ಅಂತ ಧಮ್ಮನೆ ತುಮಿಕಿದರು. ಅವರಿಬ್ಬರ ಪಾದವನ್ನು ತಬ್ಬಿ ಈ ಮಗ ಗಳಗಳನೆ ಅಳಲಾರಂಭಿಸಿದ. ತಾಯಿ ತಲೆಯನ್ನು ಸವರಿ ಮುತ್ತಿಟ್ಟು ಮಗನೇ ಕಂದ ಮಗನೇ ಅನ್ನುವಾಗ ತಲೆ ಎತ್ತಿ ತಂದೆಯ ತಾಯಿಯ ಮುಖವನ್ನು ಕಂಡ. ಕಣ್ಣೆಲ್ಲಿರುವುದನ್ನು ಕಂಡು ಕುರುಡರಾಗಿರುವುದನ್ನು ನೋಡಿ ಯಾರು ಯಾರು ಈ ಕಾರ್ಯ ಮಾಡಿದವರು? ಅವರು ಯಾರಾದರೂ ಸರಿಯೇ, ಅವರನ್ನು ಧ್ವಂಸ ಮಾಡಿಬಿಡ್ತೇನೆ ಅಂತ ಎದ್ದ. ತಾಯಿ ಕೈ ಹಿಡಿದ್ಲು, ಮಗನೇ ನಿನಗೆ ರಾಜ್ಯ ಧನ ಕನಕ ಮುಖ್ಯವೋ ನಾವು ಮುಖ್ಯವೋ? ಮಗನಂದ, ಅಮ್ಮ ನಿಮ್ಮ ಸೇವೆಗಿಂತಲೂ ನನಗೆ ಈ ಜಗತ್ತಿನಲ್ಲಿ ಯಾವುದೂ ಮುಖ್ಯವಲ್ಲ. ಹಾಗಾದರೆ ಬಿಡುಕಂದ ನಡಿ ಹೋಗೋಣ ಎಂದಾಗ ತಂದೆ ತಾಯಿಗಳ ಸೇವೆಯೇ ಮುಖ್ಯ ಎಂದು ಭಾವಿಸಿದ ಮಹಾನುಭಾವನಾದ ಸತ್ಯವಂತ ಅವರಿಬ್ಬರನ್ನ ಹೊತ್ತು ತಂದ. ಆ ಹಳ್ಳದಿಂದ ಹೊತ್ತು ತಂದು ಬಹುದೂರ ಕರತಂದು ಒಂದು ನದಿಯ ತೀರದಲ್ಲಿ ತನ್ನ ಎಲ್ಲ ವಿಧವಾದ ಪ್ರಯತ್ನವನ್ನು ಮಾಡಿ ಒಂದು ಸಣ್ಣ ಆಶ್ರಮವನ್ನು ನಿರ್ಮಾಣ ಮಾಡಿ ತಂದೆ ತಾಯಿಗಳನ್ನಲ್ಲಿ ಕೂರಿಸಿ ಹೇಳುತ್ತಾನೆ, ನಿಮ್ಮ ಸೇವೆಯೇ ನನಗೆ ಸಕಲ ಸೌಭಾಗ್ಯ.
ನಿಮ್ಮ ಸೇವೆಯಿಂದಲೇ ನಾನೆಲ್ಲ ಆನಂದವನ್ನು ಕಾಡುತ್ತೇನೆ. ಅಮ್ಮ, ನಿಮ್ಮ ಕಣ್ಣು ತೆಗೆದವರ ಮೇಲೆ ರೋಷ ಬಂದಿದ್ದೇ ವಿನಃ ರಾಜ್ಯವನ್ನು ಪಡೆಯಬೇಕೆಂಬ ಆಶೆ ನನಗಿಲ್ಲ. ಇದು ನಿಮ್ಮ ಸೇವೆಯೇ ನನಗೆ ಸಾಕು ಎಂಬುದಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಸತ್ಯವಂತನು ಕಾಲವನ್ನು ಕಳೆಯುತ್ತಿದ್ದಾನೆ. ಈ ಕಡೆ ಮದ್ರದೇಶಾಧಿಪತಿಯಾಗಿರುವ ಅಶ್ವಪತಿ ಮಾಳವಿ ಎಂಬತಕ್ಕಂತಹ ಹೆಂಡತಿಯಿಂದೊಡಗೂಡಿ ಮಕ್ಕಳಿಲ್ಲದೆ ಬಹುಕಾಲ ಪರಿತಪಿಸಿ ಸಾವಿತ್ರಿ ದೇವಿಯನ್ನು ಕುರಿತು ವ್ರತನೇಮಗಳನ್ನು ಮಾಡುತ್ತಿದ್ದಾನಂತೆ. ದಿನವೊಂದರಂತೆ ಬಿಡದ ತಾಯಿಯನ್ನು ಭಜಿಸಿ ನಿಂತನು ಅರಸ. ವರವ ನೀಡತಾಯೇ ಗೌರಿ ಎಲ್ದೆನುತ್ತ, ವರವ ನೀಡತಾಯೇ ಗೌರಿ ಎಲ್ದೆನುತ್ತ, ನಾರಾಯಣ ನಮೋ ನಾರಾಯಣ 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 ನಮೋ ನಾರಾಯಣ. ನಾರಾಯಣ ಈ ಗಂಡ ಹೆಂಡರಿಬ್ಬರೂ ಸಹ ಪ್ರತಿದಿನ 10,000 ಹೋಮಗಳನ್ನು ಮಾಡ್ತಾ ಇದ್ದಾರೆ ಸಾವಿತ್ರಿ ದೇವಿಯನ್ನು ಕುರಿತು ಮಕ್ಕಳಿಲ್ಲ ಅನ್ನುವುದಕ್ಕಾಗಿ. 18 ವರ್ಷಗಳ ಕಾಲ ಸತತವಾಗಿ ತಾವು ಸೇವೆಯನ್ನು ಮಾಡಿದಾಗ ಜಗಜ್ಜನನಿ ಸಾವಿತ್ರಿ ದೇವಿಯು ಪ್ರತ್ಯಕ್ಷಳಾಗಿದ್ದಾಳೆ. ಆಶೀರ್ವಾದ ಮಾಡಿದಳಂತೆ, ನಿಮ್ಮ ಸೇವೆಗೆ ನಾನು ಸಂತುಷ್ಟಳಾಗಿದ್ದೇನೆ, ಇದು ಸಂತಾನ ಭಾಗ್ಯ ನಿಮಗಿದೆ ಎಂದು ಆಶೀರ್ವಾದ ಮಾಡಿದರು. ಆ ತಾಯಿಯ ಅನುಗ್ರಹ ವಿಶೇಷದಿಂದ ಒಂದು ಹೆಣ್ಣು ಮಗುವಾಯಿತಂತೆ. ಜಗಜ್ಜನನಿಯ ಅನುಗ್ರಹದಿಂದ ಹುಟ್ಟಿದವಳಾದ್ದರಿಂದಲೇ ಆ ಮಗುವಿಗೆ ಸಾವಿತ್ರಿ ಅಂತ ನಾಮಕರಣ ಮಾಡಿದರು. ಬಾಲಲೀಲೆಯಲ್ಲಿ ಕಾಲವ ಕಳೆಯೇ ತಾಯಿ. ಆ ತಾಯಿ ಒಬ್ಬಳೇ ಮಗಳಾದ್ದರಿಂದ ತಂದೆ ತಾಯಿಗಳ ಪಾಲನೆಯಲ್ಲಿ ಬಹುಲೀಲೆಯಿಂದ ಕಾಲವನ್ನು ಕಳೆಯುತ್ತಿದ್ದಾಳೆ. ವಿದ್ಯಾಭ್ಯಾಸವನ್ನು ಮಾಡುವಾಗ ಗುರುಗಳಾದವರು ಸಂತೋಷ ಪಡುವಂತೆ ತಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಳೆ. ಬರುತ್ತಾ ಬರುತ್ತಾ ಪ್ರಾಪ್ತ ವಯಸ್ಕಳಾದಳಂತೆ. ಆ ಪ್ರಾಪ್ತ ವಯಸ್ಕಳಾಗಿರ್ತಕ್ಕಂಥ ಈ ತಾಯಿಗೆ ಮದುವೆ ಮಾಡಬೇಕು ಎಂಬತಕ್ಕಂಥ ಚಿಂತೆ ತಂದೆ ತಾಯಿಗಳಿಗೆ ಪ್ರಾಪ್ತವಾಗಿದೆ. ಹೆಣ್ಣೆತ್ತವರಿಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಮದುವೆ ಮಾಡಬೇಕು ಎಂಬತಕ್ಕಂಥ ಚಿಂತೆ ಆವರಿಸುವುದು ಸಹಜ. ಮಹಾರಾಜ ಯೋಚನೆ ಮಾಡಿದ, ನನ್ನ ಮಗಳನ್ನು ವಿವಾಹ ಮಾಡಿಕೊಳ್ಳುವ ಯೋಗ ಯಾರಿಗಿದೆಯೋ, ಎಲ್ಲಿ ಎಲ್ಲ ರಾಜರ ಭಾವಚಿತ್ರ ತಗೊಂಬನ್ನಿ. ರಾಜಾಧಿರಾಜರ ಭಾವಚಿತ್ರವನ್ನು ತಂದರು. ಈ ತಾಯಿಗೆ ತೋರಿಸ್ತಾ ಇದ್ದಾರಂತೆ, ನೋಡಮ್ಮ ಈತ ಅಂಗದೇಶದವನು, ಪಕ್ಕದಲ್ಲಿಟ್ಲು. ಈತ ಕಳಿಂಗ ದೇಶದವನು, ಅದನ್ನು ಪಕ್ಕದಲ್ಲಿಟ್ಲು. ಆ ಭಾವಚಿತ್ರ ತಂದ ಪುರೋಹಿತರು ಕೇಳಿದ್ರೆ, ಯಾಕಮ್ಮ ಎಲ್ಲ ಪಕ್ಕದಲ್ಲಿ ಇಡ್ತಾ ಇದ್ದೀಯಾ? ಯಾಕೋ ಮನಸ್ಸಿಗೆ ಬರಲಿಲ್ಲ ಗುರುಗಳೇ. ಕಾರಣ ಏನಮ್ಮ? ಅಂಗದೇಶದವನಿವನು ಮನದ ಅನಂಗನನ್ನು ಗೆಲ್ಲದವನು, ಕಳಿಂಗ ದೇಶದವನಿವನು ಕಳಂಕ ಗುಣ ಸಂಪನ್ನನು, ಕಾಶಿ ದೇಶದ ರಸನು ಕ್ಲೇಶ ಗುಣಗಳು ಉಳ್ಳವನು. ಆ ಪುರೋಹಿತರಂದ್ರು, ಒಬ್ಬೊಬ್ರಿಗೂ ಒಂದೊಂದು ಹೆಸರಿಡ್ತಿದ್ರೆ ಇನ್ ಎಲ್ಲಿಂದ ಕರ್ಕೊಂಬರೋದು? ಒಳ್ಳೆ ಗ್ರಾಚಾರಕ್ಕೆ ಬಂತಲ್ರಿ ನಾವು, ಏನ್ರಿ ಮಾಡೋದು? ಎಲ್ಲ ರಾಜರ ಭಾವಚಿತ್ರವು ಮುಗಿದೋಯ್ತು. ಆಗ ಮಹಾರಾಜ ಹೇಳಿದ, ಒಂದು ಕಾರ್ಯ ಮಾಡಿ. ಏನು? ನನ್ನ ಮಗಳನ್ನ ರಥದಲ್ಲಿ ಕೂರಿಸಿಕೊಂಡಿದ್ದೆ, ನೀವೆಲ್ಲ ದೇಶಗಳನ್ನು ಸುತ್ತಾಡಿ, ನನ್ನ ಮಗಳಾದ ಸಾವಿತ್ರಿ ಯಾರನ್ನು ಕಂಡು ಮೆಚ್ಚಿ ಮದುವೆಯಾಗ್ತೀನಿ ಅಂತ ಹೇಳ್ತಾಳೋ ಆತನಿಗೆ ನನ್ನ ರಾಜ್ಯವನ್ನು ಕೊಟ್ಟು ಮದುವೆ ಮಾಡಿಬಿಡ್ತೇನೆ. ರಥವನೇರಿದರಂತೆ ಬಹುಜನರು, ಚಿತ್ರಕಾರರು, ಪಂಡಿತರು, ಜ್ಯೋತಿಷ್ಕರು, ವೀರ ಯೋಧರು, ಅನೇಕ ಜನ ಸೇನಾನಿಗಳು ಹೊರಟಿದ್ದಾರೆ, ದೇಶ ದೇಶಗಳನ್ನೆಲ್ಲ ಸುತ್ತಾಡಿದ್ದಾರೆ. ಈ ದೇಶಗಳನ್ನೆಲ್ಲ ಸುತ್ತಾಡಿದ ಮೇಲೆ ಈ ತಾಯಿ ಸಾವಿತ್ರಿ ಹೇಳಿದ್ಲು, ಕಾಡಿನ ಕಡೆಗೆ ತಿರುಗಿಸಿ ರಥವನ್ನ. ಅಲ್ಲೊಬ್ಬ ಹೆದರ್ಕೊಳ್ಳೋನಿದ್ದ, ಆತ ಅಂದ, ಇದೇನು ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ,
ಇದನ್ನ ಕಾಡಿನ ಕಡೆಗೆ ಹೋಗೋಣ ಅಂತಿದ್ದಾಳಲ್ರಿ, ಏನ್ ಕಾಡ್ ಜನಗಳನ್ನ ಮದುವೆ ಆಗ್ತಾಳ ಈಕೆ? ಇನ್ನೊಬ್ಬರಂದ್ರೆ ಯಾಕಯ್ಯ ಭಯ ಪಡ್ತೀಯ? ಏ ನನಗೆ ಭಯ ಏನು ಇಲ್ಲ, ಅಲ್ಲಿ ಹುಲಿ ಕರಡಿ ಇರ್ತಾವಲ್ಲ, ಏನ್ ಮಾಡೋದು, ಸಿಪಾಯಿಗಳಿಲ್ವಾ, ನೋಡೋಣ ನಡೀರಿ. ಬರ್ತಾ ಇದೆಯಂತೆ ರಥ, ಸಂಧ್ಯಾಕಾಲದ ಸಮಯ. ಬರುತ್ತಾ ಬರುತ್ತಾ ಈ ರಥ ಸತ್ಯವಂತನು ನಿರ್ಮಾಣ ಮಾಡಿರತಕ್ಕಂಥ ಆಶ್ರಮದ ಎಡೆಗೆ ಬಂದಿದೆ. ಆ ಸತ್ಯವಂತ ವೃದ್ಧರಾದ ಮಾತಾಪಿತೃಗಳನ್ನು ಕೂರಿಸಿಕೊಂಡು ಅವರ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಅನವರತ ಎನಗಿದು ಕರುಣಿಸಿದ ಹರಿಭಾಗ್ಯ ಜನನಿ ಜನಕರ ಸೇವಾ ಭಾಗ್ಯ. ನನಗೆ ಪರಮಾತ್ಮನೇ ಕರುಣಿಸಿದ ಭಾಗ್ಯ ಎಂದು ತಾಯಿ ತಂದೆಗಳ ಪಾದ ಸೇವೆಯನ್ನು ಮಾಡುತ್ತಿದ್ದರೆ ದೂರದಿಂದ ನೋಡಿದಳಂತೆ ಸಾವಿತ್ರಿ. ಪಕ್ಕದಲ್ಲಿರುವ ಚಿತ್ರಕಾರರನ್ನು ಕರೆದರು, ಬನ್ನಿ ಇಲ್ಲಿ ಬರೀರಿ ಆತನ ಭಾವಚಿತ್ರವನ್ನ. ಆತ ಅಂದ, ಅಮ್ಮ ಇದು ಕಾಡ್ನ, ಯಾರಾದರಾಗಿರ್ಲಿ ಬರೀರಿ ಭಾವಚಿತ್ರವನ್ನು. ಸರಿ ತಾಯಿ, ಭಾವಚಿತ್ರವನ್ನು ಬರೆದರು, ನಡೀರಿ. ಎಲ್ಲರೂ ಹಿಂತಿರುಗಿದರಂತೆ ಮಹಾರಾಜ ಕೇಳಿದ, ಪುರೋಹಿತರೆ ಸೇನಾಧಿಪತಿಗಳೇ, ನನ್ನ ಮಗಳು ಯಾವ ರಾಜಕುಮಾರನನ್ನ ಮೆಚ್ಚಿದ್ಲು? ಇವ್ರಿಗೆ ಮಾತನಾಡೋದಕ್ ಭಯ. ಹೌದು, ಮೆಚ್ಚಿದ್ಲು, ಆದ್ರೆ ಅದು ನೀವೇ ಹೇಳ್ರಿ ಪುರೋಹಿತರೆ. ಅವರಂದ್ರು, ಸ್ವಾಮಿ ನಿಮ್ಮ ಮಗಳು ಯಾವ ರಾಜಕುಮಾರನನ್ನು ಮೆಚ್ಚಲಿಲ್ಲ, ಕಾಡಿನಲ್ಲಿ ಆಶ್ರಮದಲ್ಲಿ ಯಾರೋ ಇದ್ದಾತ ಒಬ್ಬ ಆತನನ್ನು ಮೆಚ್ಚಿದ್ದಾಳೆ ನೋಡಿ. ಆ ಭಾವಚಿತ್ರವನ್ನು ನೋಡಿ ಅಶ್ವಪತಿ ಹೇಳ್ತಾನೆ, ಯಾರಾದ್ರೇನು, ನನ್ನ ಮಗಳು ಯಾರನ್ನು ವಿವಾಹವಾಗ್ತೀರಿ ಎಂಬುದಾಗಿ ಸಂಕಲ್ಪ ಮಾಡ್ತಾಳೋ ಅವರು ಯಾರಾದರೂ ಸರಿಯೇ, ಆತನಿಗೆ ನನ್ನ ರಾಜ್ಯ ಎಲ್ಲ ಕೊಟ್ಟು ಬಿಡ್ತೇನೆ. ಆಗಬಹುದು, ಆದರೆ ಈತ ಯಾರು ಎಂದು ವಿಚಾರಿಸಿದ್ರ? ಇನ್ನೊಬ್ಬರಂದ್ರು, ವಿಚಾರಿಸಬೇಕು ಅನ್ನೋದ್ರೊಳಗಾಗಿ ಸ್ವಲ್ಪ ತೊಂದರೆಯಾಯಿತು ಸ್ವಾಮಿ, ಕಾರಣ ನೀವು ಈತನನ್ನ ಅಳಿಯನನ್ನಾಗಿ ಸ್ವೀಕರಿಸುತ್ತೀರೋ ಇಲ್ಲವೋ ಎಂಬುದಾಗಿ ಮನಸ್ಸಿನಲ್ಲಿ ಭಯವಿತ್ತು. ಹಾಗಾದ್ರೆ ಈತ ಯಾರಿರಬಹುದು ಅನ್ನುತ್ತಿರುವ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರರಾಗಿರತಕ್ಕಂಥ ನಾರದರು, ಹೇ ಶ್ರೀಧರ, ಮಾಧವ, ಗೋವಿಂದ, ನೀನಲ್ಲದೆ ನನ್ನನ್ನು ಕಾಪಾಡುವರು ಯಾರು ಎಂಬುದಾಗಿ ದೇವರ ಧ್ಯಾನ ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀಧರ ಮಾಧವ ಲಕ್ಷ್ಮೀ ಲೋಲ ದೇವಾ ನೀ ಪೊರೆಯೋ, ಶ್ರೀಧರ ಮಾಧವ ಲಕ್ಷ್ಮೀ ಲೋಲ ದೇವಾ ನೀ ಪೊರೆಯೋ, ಆಶ್ರಿತ ಬಾಲ ಗುಣಮಣಿ ಮಾಲ, ಆಶ್ರಿತ ಬಾಲ ಗುಣಮಣಿ ಮಾಲ, ದೀನದಯಾಕರನೆ ದೇವಾ. ದೀನದಯಾಕರನೆ ದೇವಾ, ದೀನದಯಾಕರನೆ ದೇವಾ, ದೀನದಯಾಕರನೆ. ನಾರಾಯಣ. ನಾರದರ ಆಗಮನವಾದ ಕೂಡಲೇ ಅಶ್ವಪತಿ ಮಹಾರಾಜ ಎದ್ದು ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿದರಂತೆ. ದೂರದಲ್ಲೇ ಇದ್ದಂತಹ ಸಾವಿತ್ರಿ ಓಡಿ ಬಂದಿದ್ದೆ, ಪೂಜ್ಯರಿಗೆ ನಮೋ ನಮಃ, ಇದು ವಂದನೆ. ನಾರದನೇನು ಮಾಡಿದರು, ದೀರ್ಘ ಸುಮಂಗಲೀ ಭವ. ಅಶ್ವಪತಿ, ಏನು ವಿಶೇಷ? ನನ್ನ ಮಗಳ ವಿವಾಹದ ವಿಚಾರವಾಗಿ, ವರನ ವಿಚಾರವಾಗಿ ಮಾತನಾಡುತ್ತಿದ್ದೇವೆ. ಹೌದಾ, ಎಲ್ಲಿ, ಯಾರು ವರ? ಗುರುಗಳೇ ನೋಡಿ, ಈತನನ್ನು ಮೆಚ್ಚಿದ್ದಾಳೆ ನನ್ನ ಮಗಳಾದ ಸಾವಿತ್ರಿ ಎಂದು ಭಾವಚಿತ್ರ ಕೊಟ್ಟರಂತೆ. ಆ ಭಾವಚಿತ್ರವನ್ನು ನೋಡಿದ ಕೂಡಲೇ ನಾರದರು, ನಾರಾಯಣ ನಾರಾಯಣ. ಅಮ್ಮ ಸಾವಿತ್ರಿ, ನನ್ನ ಮಾತನ್ನು ಕೇಳು, ನೀನು ಈತನನ್ನು ಮರೆತು ಮತ್ಯಾರನ್ನಾದರೂ ವಿವಾಹವಾಗಲು ಸಿದ್ಧಳಾಗಮ್ಮ? ಏಕೆ ಗುರುಗಳೇ? ಅಮ್ಮ, ಈತ ಅಲ್ಪಾಯುಷ್ಯವಂತ, ಇನ್ನು ಕೇವಲ ಒಂದು ವರ್ಷದೊಳಗಾಗಿ ಈತನಿಗೆ ಮರಣವು ಸನ್ನಿಹಿತವಾಗುವಂತಿದೆಯಾದ್ದರಿಂದ ನನ್ನ ಮಾತನ್ನು ಕೇಳು, ಮರೆತು ಬಿಡು. ಹಾಗಂದ್ರೆ ಈ ಸಾವಿತ್ರಿ ದೇವಿ ಹೇಳ್ತಾಳೆ, ಗುರುಗಳೇ, ಮನವೊಬ್ಬರಿಗಿತ್ತು ತನುವೊಬ್ಬರಿಗೀಯುವ ಆ ಹೇಯ ಕಾರ್ಯವನ್ನು ಮಾಡುವಳು ನಾನಲ್ಲ, ಅವನೇ ನನ್ನ ಪತಿ, ಅವನೇ ನನ್ನ ಸರ್ವಸ್ವ,
ಅವನಲ್ಲದೆ ಅನ್ಯರನ್ನು ಕುರಿತು ನಾನು ಯೋಚನೆ ಮಾಡುವಂತೆಯೇ ಇಲ್ಲ. ಅಮ್ಮ, ಅವನಿಗೆ ಅಲ್ಪಾಯುಷು. ತಂದೆ ಹೇಳಿದ, ಅಮ್ಮ ಗುರುಗಳು ಹೇಳಿದ ಮಾತನ್ನು ಕೇಳಮ್ಮ, ಅಲ್ಪಾಯುಷವಂತನಾಗಿರ್ತಕ್ಕಂಥ ಅವನನ್ನು ವಿವಾಹ ಮಾಡಿಕೊಂಡು ನೀನು ಬಾಳುವುದು ಕಷ್ಟವಾದೀತು. ಆಗ ಈಕೆ ಹೇಳುತ್ತಾಳೆ, ಅಪ್ಪ ಗುರುಗಳು ಆತನನ್ನು ಅಲ್ಪಾಯುಷು ಅಂತ ಹೇಳಿದ್ರಲ್ಲ, ಮಾತು ನಂಬೋದು ಹೇಗೆ? ನಾರದರಂದರು, ನಾರಾಯಣ ನಾರಾಯಣ ನಾರಾಯಣ, ಏನಮ್ಮ ಮಾತು ನಂಬೋದು ಹೇಗೆ ಎಂದರೆ ನಾರದನ ಬಾಯಿನಲ್ಲಿ ಸುಳ್ಳು ಬರುವುದೆಂದ್ರೆ ಅರ್ಥವೇನು? ನಾರದನ ವಾಣಿ ಬ್ರಹ್ಮವಾಣಿ ಎಂದು ಭಾವಿಸಮ್ಮ. ಹಾಗಾದರೆ ಗುರುಗಳೇ, ನಿಮ್ಮ ಮಾತು ಅಷ್ಟೇ ಸತ್ಯವಾಗಿರುವುದಾದರೆ ನಾನು ಮೊದಲು ಬಂದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿದಾಗ ನೀವೇನಂತ ಆಶೀರ್ವಾದ ಮಾಡಿದ್ರಿ? ಏನಂತ ಮಾಡಿದ್ರಮ್ಮ? ದೀರ್ಘ ಸುಮಂಗಲಿ ಭವ ಅಂದ್ರಲ್ಲ, ಬಹುಕಾಲ ಮುತ್ತೈದಿಯಾಗಿ ಬಾಳು ಎಂದ್ರಲ್ಲ, ಹಾಗಾದ್ರೆ ಆ ಮಾತು ಸುಳ್ಳೇ? ನಾರದರಂದ್ರು, ನಾರಾಯಣ ನಾರಾಯಣ ನಾರಾಯಣ, ಇದೇನಮ್ಮ ಒಳ್ಳೆ ಗ್ರಾಚಾರ ಬಂತಲ್ಲ, ನೀನ್ ಯಾಕಮ್ಮ ಬಂದು ನಮಸ್ಕಾರ ಮಾಡಿದೆ? ಗುರುಗಳೇ ನೀವ್ಯಾಕೆ ಆಶೀರ್ವಾದ ಮಾಡಿದ್ರಿ? ಅದು ನಿಜವೇ, ಮಾಡಬಾರ್ದಾಗಿತ್ತು, ಮಾಡಿದ್ರು ಆ ಆಶೀರ್ವಾದ ಮಾಡಬಾರ್ದಾಗಿತ್ತು. ಏನಮ್ಮ ಹೀಗೆ ಮಾಡಿದೆಯಲ್ಲ, ಹೇ ಪರಮಾತ್ಮ ಎಲ್ಲ ನಿನ್ನ ಸಂಕಲ್ಪವಪ್ಪ. ಅಯ್ಯ ಅಶ್ವಪತಿ ಮಹಾರಾಜ, ನನ್ನ ಮಾತನ್ನು ಕೇಳು, ನಿನ್ನ ಮಗಳು ಈ ಸತ್ಯವಂತನನ್ನು ವಿವಾಹವಾಗಬೇಕು ಎಂದು ಸಂಕಲ್ಪ ಮಾಡಿದ್ದಾಳಲ್ವೇ, ಅಂದ ಮೇಲೆ ಸತ್ಯವಂತನಿಗೆ ಈಕೆಯನ್ನು ಕೊಟ್ಟು ವಿವಾಹವನ್ನು ಮಾಡು. ಅಶ್ವಪತಿ ಹೇಳಿದ, ಗುರುಗಳೇ ನೀನೇ ಹೇಳಿದ್ರಿ ಆತನನ್ನು ಅಲ್ಪಾಯುಷವಂತ ಎಂದು. ಆಗಿರಬಹುದು, ಆದರೆ ಜಗಜ್ಜನನೀಯ ಆಗಿರತಕ್ಕಂತಹ ಸಾವಿತ್ರಿಯ ಅನುಗ್ರಹದಿಂದ ಅವತರಿಸಿರುವ ಈ ಸಾವಿತ್ರಿಯು ತನ್ನ ಪತಿಯ ಪ್ರಾಣವನ್ನ ಉಳಿಸಿಕೊಳ್ಳಬಲ್ಲಳು ಎಂಬುದಾಗಿ ನನ್ನ ಅಂತರಾತ್ಮ ಹೇಳುತ್ತಿದೆ. ಅದಕ್ಕೊಂದು ಉಪಾಯವಿದೆ, ಆ ಮಾರ್ಗವನ್ನು ಅನುಸರಿಸಿದರೆ ಎಲ್ಲವೂ ಆಗುತ್ತಾದ್ದರಿಂದ ಈ ಸಾವಿತ್ರಿಯು ಬಯಸಿದಂತೆ ಆ ದ್ಯುಮತ್ಸೇನ ಮಹಾರಾಜನ ಮಗನಾಗಿರ್ತಕ್ಕಂಥ ಸತ್ಯವಂತರಿಗೆ ಈಕೆಯನ್ನು ಕೊಟ್ಟು ವಿವಾಹ ಮಾಡು. ಹಾಗಂದ ಕೂಡಲೇ ಈ ಮಾತಿಗೋಸ್ಕರವಾಗಿ ಒಪ್ಪಿ ಅಶ್ವಪತಿ ಮಹಾರಾಜ ತನ್ನ ಸಕಲ ಸೇನಾ ಪರಿವಾರ ಸಮೇತನಾಗಿ ಕಾಡಿನಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥ ದ್ಯುಮತ್ಸೇನ ಮಹಾರಾಜನ ಆಶ್ರಮಕ್ಕೆ ಬಂದಿದ್ದಾನೆ. ಆಶ್ರಮಕ್ಕೆ ಬಂದು ಆ ಮಹಾರಾಜನನ್ನು ಕಂಡಿದ್ದಾನೆ. ಮಹಾರಾಜ ಮತ್ತು ಮಹಾರಾಣಿಯರು ಕಣ್ಣಿಲ್ಲದವರು, ಅವರನ್ನ ಮಾತಿನಿಂದಲೇ ಸತ್ಕರಿಸಿ ದಯಮಾಡಿಸಿ ಕುಳಿತುಕೊಳ್ಳಿ ಎಂಬುದಾಗಿ ಕೂಸಿದ್ದರೆ ಎಲ್ಲರೂ ಸಹ ಆಶ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಬಳಿಕ ದ್ಯುಮತ್ಸೇನ ಮಹಾರಾಜ ಅಶ್ವಪತಿಯವರನ್ನು ವಿಚಾರಿಸಿದರಂತೆ ತಾವೆಷ್ಟು ದೂರ ಬಂದ ಕಾರಣವೇನು? ಆಗ ಆತ ಕರಗಳನ್ನು ಮುಗಿದು, ಅಯ್ಯ ಅರಸ, ನನ್ನ ಮಗಳಾಗಿರುವ ಸಾವಿತ್ರಿಯನ್ನ ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ನಿಮ್ಮ ಮಗನಾದ ಸತ್ಯವಂತನಿಗೆ ಸಹಧರ್ಮಿಣಿಯಾಗಿ ಬಾಳುವ ಯೋಗವನ್ನ ತಾವು ಕಲ್ಪಿಸಿಕೊಡಬೇಕು. ದ್ಯುಮತ್ಸೇನ ಮಹಾರಾಜ ಆನಂದದಿಂದ ಹೇಳುತ್ತಿದ್ದಾನೆ, ಏನೆಂದ್ರಿ, ನನ್ನ ಮಗನಿಗೆ ವಿವಾಹ, ಅಯ್ಯೋ ನೋಡುವ ಕಣ್ಣೊಂದಿಲ್ಲದೆ ಹೋಯಿತಲ್ಲ, ಆದರೂ ಸಹ ನನ್ನ ಮಗನಿಗೆ ಅರಸ ಕುವರಿಯನ್ನು ವಿವಾಹವಾಗುವ ಯೋಗ ಬಂದಿದೆ ಎಂದರೆ ಬಹಳ ಸಂತೋಷ. ವಿವಾಹಕ್ಕಾಗಿ ಎಲ್ಲವನ್ನು ಏರ್ಪಡಿಸಿದ್ದಾರಂತೆ. ಬಹಳ ಆನಂದದಿಂದ ಮದುವೆ ನಡೆಯುತ್ತಿದೆ, ನೋಡುವುದಕ್ಕೆ ಆನಂದವಾಗಿದೆಯಂತೆ. ಎಲ್ಲೆಲ್ಲಿ ನೋಡಿದರೂ ಆನಂದದಿಂದ ತುಂಬಿ ತುಳುಕಾಡಿತು ನೋಡಲು ಮೋದ, ಸಡಗರದಿಂದಲೇ ಓಡಾಡುವ ಜನರ ಆಮೋದ, ಸಾವಿತ್ರಿ ದೇವಿಯನ್ನು ಕಂಡು ಕರ ಮುಗಿದರ ನಿತ ಜನರಾಗ, ಜನಮುನಿಗಳು ಮನದಲ್ಲಿ ಸಂತಸವ ತಾಳುತ್ತ ನಿಲ್ತರು ಬೇಗ, ಆನಂದ 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 ಆನಂದ. ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ, ಎಲ್ಲರೂ ಸಂತೋಷದಿಂದ ಕೂಡಿ ವಿವಾಹವನ್ನು ಮಾಡಿ ತಂದೆ ತಾಯಿಗಳು ಹೋಗುವಾಗ ಅಳಿಯನಿಗೆ ಹೇಳಿದರಂತಯ್ಯ, ನನ್ನ ರಾಜ್ಯವೆಲ್ಲ ನಿನ್ನದೇ ಆಗುತ್ತಾದ್ರಿಂದ ಬಂದು ರಾಜ್ಯವನ್ನು ಸ್ವೀಕರಿಸು. ಸತ್ಯವಂತ ಹೇಳಿದ, ನಮ್ಮ ತಂದೆ ತಾಯಿಗಳು ಎಲ್ಲಿರ್ತಾರೋ ಅದೇ ನನಗೆ ಸಾಮ್ರಾಜ್ಯ, ಅವರ ಸೇವೆಯೇ ನನಗೆ ಸೌಭಾಗ್ಯ. ಸಾವಿತ್ರಿ ನೀನೇನ್ ಹೇಳ್ತೀಯಮ್ಮ? ಸಾವಿತ್ರಿ ಹೇಳಿದಳಂತೆ, ಪತಿಗಿದ್ದೆಡೆಯ ಸತಿಗೆ ಸ್ವರ್ಗ, ಪತಿಯಾಡಿದ ವಚನವೇ ಸತಿಗೆ ವೇದ ವಚನ. ಅಪ್ಪ
ನಿನ್ನ ಎಲ್ಲ ರಾಜಭೋಗ ಭಾಗ್ಯವನ್ನು ತೆಗೆದುಕೊಂಡು ಹೋಗು, ನಾನವರ ಸೇವೆಯಲ್ಲೇ ಕಾಲವನ್ನು ಕಳೆಯುತ್ತೇನೆ. ಹಾಗಂದಾಗ ಮಹಾರಾಜ ವಿಧಿಯಿಲ್ಲದೆ ತಾನು ಹೊರಟನಂತೆ. ನಾರದ ಮಹರ್ಷಿಗಳು ಬಂದರು. ಅಮ್ಮ ಎಚ್ಚರಿಕೆ, ಇಂದಿನಿಂದ ಒಂದು ವರ್ಷ ಮಾತ್ರ ಉಳಿದಿದೆ ನಿನ್ನ ಪತಿಯ ಆಯುಷ್ಯವು. ಆ ಸಂದರ್ಭದಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿ. ಇಂದಿನಿಂದಲೇ ಜಗಜ್ಜನನಿಯಾಗಿರ್ತಕ್ಕಂಥ ಅಂಬೆಯನ್ನ ನಂಬಿ ಬಿಡದೆ ಪೂಜೆಯನ್ನು ಮಾಡು ತಾಯಿ. ನನ್ನ ಮಾತನ್ನು ಕೇಳು. ಅಂಬೆಯನ್ನು ಬೆಲೆ ತಾಯೇ, ಅಂಬೆಯನ್ನು ಬೆಲೆ ತಾಯೇ, ಅಂಬೆಯನ್ನು ಬೆಲೆ ತಾಯೇ. ಬೆಂಬಿಡದೆ ಹೊರವಳು ಕಬ್ಬು ಕಂದರ ಪ್ರಿಯೆ, ಬೆಂಬಿಡದೆ ಹೊರವಳು ಕಂಬು ಕಂದರ ಪ್ರಿಯೆ, ಅಂಬೆಯನ್ನು ಬೆಲೆ ತಾಯೆ. ಅಖಿಲಾಂಡೇಶ್ವರಿ ಆದಿಶಕ್ತಿಯಮ್ಮ, ಅಖಿಲಾಂಡೇಶ್ವರಿ ಆದಿಶಕ್ತಿಯಮ್ಮ, ಭಕ್ತಿ ಭಾವದಿ ಆರಾಧಿಸುತ್ತಾಯೆ. ಭಕ್ತಿ ಭಾವದಿ ಆರಾಧಿಸುತ್ತ ಸರ್ವೇಶ್ವರಿ ಸಾವಿತ್ರಿಯುತ, ಮೂರು ಲೋಕಕ್ಕೆ ಅಧಿಪಳು ಜನಿ, ದುರಿತಗಳೆಲ್ಲವ ದೂರ ಮಾಡಿ ಸಲಹುವಳು ನಿನ್ನ ಅನವರತ ಈ ಪರಿಯೊಳಗೆ. ಅಂಬೆಯನ್ನು ಬೆಲೆ ತಾಯೆ, ಬೆಂಬಿಡದೆ ಹೊರವಳು ಕಂಬು ಕಂದರ ಪ್ರಿಯೆ, ಬೆಂಬಿಡದೆ ಹೊರವಳು ಕಂಬು ಕಂದರ ಪ್ರಿಯೆ, ಅಂಬೆಯನ್ನು ಬೆಲೆ ತಾಯೆ. ಆ ಜಗಜ್ಜನನಿಯನ್ನ ಆರಾಧನೆಯನ್ನು ಮಾಡಿ ಸರ್ವದಾ ಕಾಪಾಡು ಎಂದು ಎಡೆಬಿಡದೆ ದೇವಿಯ ಸ್ತೋತ್ರವನ್ನು ಮಾಡುತ್ತಾಯಿ. ನಾರದರ ಉಪದೇಶವನ್ನು ಪಡೆದಿರತಕ್ಕಂಥ ಸಾವಿತ್ರಿ, ಅನುದಿನದಲ್ಲಿಯೂ ನೀನೇ ಗತಿ ಎಂಬುದಾಗಿ ದೇವರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದಳಂತೆ. ಉದಯದೊಳು ಎದ್ದು ನದಿಯ ಸ್ನಾನವ ಮಾಡಿ ಮುದದಿ ಪದಿ ಪಾದ ಕೆರಗಿ, ಅತ್ತೆ ಮಾವಂದಿರಲಿ ಅಕ್ಕರೆಯ ಸೇವೆಯನ್ನು ಮಾಡುತ್ತಲಿ, ಅಮ್ಮ ಸಲಹುತಾಯೆ ಎಂದು ದೇವಿಯಲಿ. ಪ್ರತಿ ದಿವಸದಲ್ಲಿಯೂ ಕೂಡ ಉಷಕ್ಕಾಲದಲ್ಲಿ ಎದ್ದು ನದಿಯ ಸ್ನಾನವನ್ನು ಮುಗಿಸಿ ಪತಿಯ ಪಾದಕ್ಕೆ ನಮಸ್ಕರಿಸಿ ಅತ್ತೆ ಮಾವಂದರ ಸೇವೆಯಲ್ಲಿ ಕಾಲವನ್ನು ಕಳೆಯುತ್ತಾ ತನ್ನ ಪೂಜಾ ಮಂದಿರದಲ್ಲಿ ಸಾವಿತ್ರಿ ದೇವಿಯ ಆರಾಧನೆಯನ್ನು ಮಾಡುತ್ತಿದ್ದಾಳೆ. ಆಶ್ರಮದ ಎದುರುಗಡೆ ಇರಬಹುದಾದ ಒಂದು ಮರದ ಮೇಲೆ ಗೆರೆಯನ್ನೆಳೆಯುತ್ತಿದ್ದಾಳಂತೆ. ದಿನ ಒಂದು, ವಾರ ಒಂದು, ಮಾಸ ಒಂದು, ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ತಿಂಗಳಾಯಿತು ಅಂತ ಹೀಗೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಆ ಸಮಯ ಬರುತ್ತಿದೆಯಂತೆ. ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಕಾಲ ಕಳೆಯಿತ ಕಳೆಯಿತ. ಗುರುಗಳು ಹೇಳಿದಂತ ಆ ವರ್ಷ ಸಮಾಪ್ತಿಯಾಗುವ ಕಾಲ ಬರುತ್ತಿದ್ದರೆ ಈಕೆ ಪ್ರತಿ ದಿವಸ ಮಾಡಬಹುದಾದ ವ್ರತವನ್ನು ಕಂಡು ಅವರ ಅತ್ತೆ ಹೇಳ್ತಾಳೆ, ಯಾಕಮ್ಮ ಸಾವಿತ್ರಿ ರಾಜಕುಮಾರಿಯಾದ ನೀನು ಅನ್ನ ಆಹಾರಗಳನ್ನು ಬಿಟ್ಟು ಹೀಗೆ ವ್ರತ ಮಾಡ್ತಾ ಇದೀಯಲ್ಲಮ್ಮ. ಸಾವಿತ್ರಿ ಹೇಳಿದ್ಲು, ಅಮ್ಮ ಅತ್ತೆಮ್ಮ, ನಾನು ನನ್ನ ಮನಸ್ಸಿಗೆ ಮೆಚ್ಚಿದ ಪತಿ ನನಗೆ ದೊರೆತರೆ ನಿನ್ನನ್ನು ಈ ರೀತಿಯಾಗಿ ಪೂಜೆ ಮಾಡ್ತೇನೆ ಎಂಬುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ, ಪ್ರಮಾಣ ಮಾಡಿದ್ದೆ. ನನ್ನ ಮನಸ್ಸಿಗೆ ಮೆಚ್ಚಿದಂತ ಪತಿಯು ಅತ್ತೆ ಮಾವಂದರು ಸಿಕ್ಕಿದ್ದಾರಾದ್ದರಿಂದಲೇ ನಾನು ಈ ಸೇವೆಯನ್ನು ಮಾಡುತ್ತಿದ್ದೇನೆ. ಅತ್ತೆಮ್ಮನವರೇ, ಇನ್ನೊಂದು ವಿಚಾರ ಏನು, ನಾನು ಇವತ್ತಿನಿಂದ ಒಂದು ಮೂರು ದಿವಸಗಳ ಕಾಲ ಅನ್ನ ಆಹಾರಗಳನ್ನು ತೊರೆದು ಸತತವಾಗಿ ನಾನು ಸೇವೆಯನ್ನು ಮಾಡಬೇಕು. ದಯಮಾಡಿ ನನಗೆ ಅವಕಾಶವನ್ನು ಕೊಡಿ. ಅತ್ತೆ ಹೇಳಿದ್ಲಮ್ಮ, ನಿನಗಭ್ಯಂತರವಿಲ್ಲ ಅಂದ್ರೆ ನಂದೇನಿಲ್ಲ ತಾಯಿ. ರಾಜಕುಮಾರಿಯಾದ ನೀನು ಅನ್ನ ಆಹಾರಗಳನ್ನು ತೊರೆದಿದ್ದೀಯಲ್ಲ, ಚಿಂತೆ ಇಲ್ಲ ಅತ್ತೆಮ್ಮನವರೇ, ಇದು ವ್ರತವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ ಬಂದು ಓಂ ಜಗಜ್ಜನನಿ ಹೇ ಮಾತಾ ಅಂತ ಕೂತಳಂತೆ. ಕಳೆದು ದಿನ ಒಂದು ಎರಡು ಮತ್ತೆರಡು ದಿನಗಳ ಕಳೆಯಿತು.
ಆ ದಿನ ಪ್ರಾಪ್ತವಾಯಿತು ಸಾವಿತ್ರಿ ಎದುರು ನೋಡುತ್ತಿದ್ದ ದಿನ. ಅಂದು ಸತ್ಯವಂತ ಹೇಳಿದ, ಸಾವಿತ್ರಿ ಆಶ್ರಮದಲ್ಲಿ ಕಷ್ಟಗಳ ಕೊರತೆ ಕಾಣುತ್ತಿದೆ, ಒಣಸೌದೆ ಕಾಡುತ್ತಿಲ್ಲ, ನಾನು ಕಾಡಿಗೆ ಹೋಗಿ ತರ್ತೇನೆ ಅಂತ ಕೊಡಲಿಯನ್ನು ಮತ್ತು ಹಗ್ಗವನ ಕೈಯಲ್ಲಿ ಹಿಡಿದು ಹೊರಟ. ಹೆಂಡತಿ ಹತ್ರ ಬಂದಳು, ಸ್ವಾಮಿ ದೇವರೇ, ಏನು ದೇವಿ, ಇಷ್ಟು ದಿನವಾಯಿತು ನಾನು ಈ ಪ್ರದೇಶವನ್ನೇ ನೋಡಿಲ್ವಾದ್ರಿಂದ ದಯಮಾಡಿ ನನ್ನನ್ನು ಕರ್ಕೊಂಡು ಹೋಗ್ರಿ. ಸತ್ಯವಂತ ಅಂದ, ಏನ್ ಮಾತಾಡ್ತಾ ಇದೀಯ ನೀನು, ಯಾರಾದ್ರೂ ಋಷಿಗಳು ನೋಡಿದ್ರೆ ಏನಂದಾರು, ಇನ್ನು ಮದುವೆಯಾಗಿ ಒಂದು ವರ್ಷವಾಗ್ಲಿಕ್ಕಿಲ್ಲ, ಆಗ್ಲೇ ಹೆಂಡತಿನ ಕರ್ಕೊಂಡು ಎಲ್ಲಿ ಓಡಾಡ್ತಾನೆ ನೋಡಿ, ಎಷ್ಟು ಸುತ್ತಾಡ್ತಾನೇನಲ್ವೇ. ಓಡಿ ಬಂದು ಸಾವಿತ್ರಿ ಅತ್ತೆ ಕಾಲು ಹಿಡಿದ್ಲು, ಅತ್ತೆಮ್ನವ್ರೆ ನನ್ನನ್ನ ನಮ್ಮ ಯಜಮಾನರು ಕರ್ಕೊಂಡು ಹೋಗೋಲ್ಲ ಅಂತಾರೆ, ನಾನು ಈ ಪ್ರದೇಶವನ್ನು ನೋಡಬೇಕು ಅಂತ ಆಸೆ. ತಾಯಂದ್ಲು, ಸತ್ಯವಂತ ಏನಮ್ಮ ಕರ್ಕೊಂಡು ಹೋಗಪ್ಪ, ಬಂದ ಮೊದಲುಗೊಂಡು ಇದು ಪರ್ಯಂತರವೂ ಹೊರಗೆ ಒಂದು ಹೆಜ್ಜೆಯನ್ನಿಟ್ಟವಳಲ್ಲ ಸಾವಿತ್ರಿ, ಏನು ಪುಣ್ಯ ಮಾಡಿದ್ದುವೋ ಇಂತ ಸೊಸೆ ಸಿಕ್ಕಿದ್ದಾಳೆ, ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗೋ ಅಂದ್ರೆ ಸತ್ಯವಂತ ಹೇಳಿದ, ಬಾ ಬಾ ಎನ್ನುವಾಗ ಸಾವಿತ್ರಿ ಸಂಗಡ ಬರ್ತಾ, ಅದ ನೋಡು ಅಲ್ಲಿ ಕಾಣುತ್ತಿದೆಯಲ್ಲ ಆ ಪರ್ವತ, ಅದರ ಮೇಲೊಬ್ಬ ಮುನಿಗಳು ಕುಳಿತಿದ್ದಾರೆ, ಅವರು ಮಹಾನುಭಾವರು. ಈ ಮರದಲ್ಲಿ ನೋಡು ಎಷ್ಟು ಚಂದವಾದ ಹಣ್ಣು ಬಿಟ್ಟಿದೆ, ಈ ಗಿಡದಲ್ಲಿ ಹೂವನ್ನು ನೋಡಿದೀಯಾ ಅಂದರೆ ಸತ್ಯವಂತ ವನದ ಸೌಂದರ್ಯವನ್ನು ತೋರುತ್ತಿದ್ದರೆ ಸಾವಿತ್ರಿ ಅದನ್ನು ಯಾವುದನ್ನೂ ನೋಡುತ್ತಿಲ್ಲ, ಗಂಡನನ್ನೇ ನೋಡುತ್ತಿದ್ದಾಳಂತೆ. ಒಂದು ಒಣಮರ ಸಿಕ್ಕಿತು, ಸಾವಿತ್ರಿ ನೀ ಸ್ವಲ್ಪ ಹೊತ್ತಿಲ್ಲಿ ಕೂತಿರು, ನಾನು ಈಗಲೇ ಈ ಮರವನ್ನು ಕಡಿದು ನಮ್ಮ ಆಶ್ರಮಕ್ಕೆ ಬೇಕಾದಷ್ಟು ಕಾಷ್ಟವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಹರ ಹರ ಮಹಾದೇವ ಅಂತ ಒಂದು ಪೆಟ್ಟನ್ನು ಕೊಟ್ಟ. ಇಲ್ಲಿ ಯಮನಗರದಲ್ಲಿ ಯಮರಾಜ ಕೇಳಿದರಂತೆ, ಚಿತ್ರಾಪುತ್ರರೇ ಇನ್ನಾರು ಬರಬೇಕಾಗಿದೆ. ಅವರು ಹೇಳಿದರು, ಸ್ವಾಮಿ ಈಗ ಬರಬೇಕಾಗಿರುವುದು ಜ್ಯೂಮತ್ಸೇನ ಮಹಾರಾಜನ ಮಗನಾಗಿರ್ತಕ್ಕಂಥ ಸತ್ಯವಂತ ಅಥವಾ ಚಿತ್ರಾಶ್ವ. ಯಮಧರ್ಮ ಹೇಳಿದ, ಹಾಗಾದರೆ ಅವನು ಸತ್ಯವಂತನು ಮಾತಾಪಿತೃಗಳ ಭಕ್ತನೂ ಆಗಿರುವುದರಿಂದ ಅವನನ್ನು ಕರೆತರಲು ನಾನೇ ಹೋಗ್ತೇನೆ ಎಂದ. ಎದ್ದ ಕೂಡಲೇ ನಾರದರು ನಾರಾಯಣ ಅಂತ ಬಂದರು. ಬಂದು ಹೇಳಿದರಂತೆ, ಯಮರಾಜ ನೀನು ಯಾರ ಪ್ರಾಣವನ್ನು ತರಲು ಹೋಗ್ತಿರುವೆಯೋ ಆ ಪ್ರಾಣ ತರಲು ನಿನ್ನಿಂದ ಆಗುವುದಿಲ್ಲವಾದ್ದರಿಂದ ಬೇರೆಯವರನ್ನ ಯಾರನ್ನಾದರೂ ನೋಡು. ಯಮನಂದ, ಏನ್ ಮಾತಾಡ್ತೀರ ಗುರುಗಳೇ, ಯಮರಾಜ್ಯನಿಗೆ ಅಸಾಧ್ಯವಾದದ್ದಾವುದು ಇಲ್ಲ. ಯಮರಾಜ ಮನವನ್ನು ಮಾಡಿದರೆಂದರೆ ಆರು ಉಳಿಯುವಂತಿಲ್ಲ. ಅಯ್ಯ ಹಾಗಲ್ಲ, ಈ ಒಂದು ಕಾರ್ಯ ಮಾತ್ರ ನಿನ್ನಿಂದ ಆಗದು. ಅಂದರೆ ಯಮ ಕೇಳಿದ ನಾರದರೆ, ಅಂದರೆ ಅವನು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲನೆ. ಅದಕ್ಕೆ ನಾರದರು ಹೇಳಿದರು, ಇಲ್ಲ ಇಲ್ಲ, ಅವಳು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲಳು, ನೋಡಿಯೇ ಬಿಡ್ತೇನೆ ಎಂಬುದಾಗಿ ತನ್ನ ವಾಹನವನ್ನೇರಿದನಂತೆ ಏರಿ ಹೊರಟರೆ ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಯಮನು ಬಂದ ಬಲು ಬೇಗ. ಪಾಶರಹಿತನೆಂದೆನಿಸಿದ ಈಶನ ಭಕುತರ ಮರೆತಾಗ ಸೆಣದೊಯ್ಯುವ ನೆನುತಲಿ ಮನದಲ್ಲಿ ಸ್ಮರಿಸುತ್ತ ಬಂದನಾಗ ಬಲು ಬೇಗ. ನೇರವಾಗಿ ಯಮರಾಜರು ಬರುತ್ತಿರುವ ಸಂದರ್ಭ, ಕೊಡಲಿಯನ್ನು ಪಿಡಿದು ಕಾಷ್ಟವನ್ನು ಕಡಿಯುತ್ತಿರುವ ಈ ಸತ್ಯವಂತನಿಗೆ ಕೈಗಳು ಅದರಲಾರಂಭಿಸಿದೆಯಂತೆ, ಕಣ್ಣು ಕತ್ತಲೆ ಕಟ್ಟಿದೆ, ನಿಲ್ಲಲಾಗದೆ ಗಡಗಡನೆ ತತ್ತರಿಸುತ್ತಾ, ಸಾವಿತ್ರಿ ಸಾವಿತ್ರಿ ಇಂದೇಕೋ ನನಗೇನೋ, ನನ್ನ ನಿಲ್ಲಲಿಕ್ಕಾಗುತ್ತಿಲ್ಲ ಸಾವಿತ್ರಿ ಎಂಬುದಾಗಿ ಹಾಗೆ ಸೊರಗಿ ಕೆಳಗೆ ಬಿದ್ದನಂತೆ. ಸಾವಿತ್ರಿ ಓಡಿ ಬಂದು ಗಂಡನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು, ಅಂಬಾ ಜಗಜ್ಜನನಿ, ಇದೇನು ತಾಯಿ, ನಾನು ಇದುವರೆಗೂ ನಿನ್ನನ್ನು ಮಾಡಿದ ಸೇವೆಯ ಫಲ ಇದೇನಾ, ಕಾಪಾಡು ತಾಯಿ ನನ್ನನ್ನ ಕಾಪಾಡು ಅನ್ನುತ್ತಿರುವುದರೊಳಗಾಗಿ ಯಮರಾಜ ಬಂದಿದ್ದೇ ಪ್ರತ್ಯಕ್ಷನಾಗಿ ಥಟ್ಟನೆ ನಿಂತ, ಛಾಯಾರೂಪಿಯಾಗಿ ನಿಂತಿದ್ದ. ಛಾಯಾರೂಪಿಯಾಗಿ ನಿಂತಿರತಕ್ಕಂಥ ಯಮರಾಜನನ್ನು ಕಂಡ ಕೂಡಲೇ ಈ ತಾಯಿ ಕೇಳಿದ್ಲಂತೆ, ಯಾರು ಯಾರು ನೀವು? ಯಮನಕ್ಕ,
ಆರ ಕಂಡಿಗೂ ಗೋಚರನಾಗದೆ ಲೋಕದಲ್ಲಿ ಅದ್ಭುತವಾದ ಮಹಿಮಾಪೂರಿತನೆಂದು ಪ್ರಖ್ಯಾತನಾದ ಈ ಯಮನನ್ನು ಕಂಡುಹಿಡಿದವಳು ಈ ತಾಯಿ ಮಹಾನುಭಾವಳು. ನಾನಿಲ್ಲಿ ಹೀಗಿರಬಾರದು ಎಂದು ಥಟ್ಟನೆ ಪ್ರತ್ಯಕ್ಷನಾದ. ತಾಯೇ, ನಾನೇ ಯಮಧರ್ಮ. ಯಮಧರ್ಮ ಎಂದ ಕೂಡಲೇ ಸಾವಿತ್ರಿ ದೇವಿ ಕೇಳಿದ್ಲಂತೆ, ಯಮಧರ್ಮ ಯಮಧರ್ಮ ಎರಡು ಹೆಸರಾಯಿತು. ಯಮರಾಜನೇ, ನೀನಿಲ್ಲಿ ಬಂದಿರುವ ಕಾರಣವೇನು? ಕಾರಣವೆಂದರೇನಮ್ಮ? ನಿನ್ನ ಪತಿಯಾಗಿರ್ತಕ್ಕಂಥ ಈ ಚಿತ್ರಾಶ್ವನ ಆಯುಷ್ ಮುಗಿದಿದೆಯಾದ್ದರಿಂದ ಅವನ ಪ್ರಾಣವನ್ನು ಕೊಂಡೊಯ್ಯಲು ಬಂದಿದ್ದೇನೆ. ಎಲ್ಲಿ, ಆತನ ತಲೆಯನ್ನು ಸ್ವಲ್ಪ ಕೆಳಗಿಡು, ಅದು ನೋಡು ಎಂದರೆ ಆಕೆ ತಿರುಗಿ ಪಕ್ಕದಲ್ಲಿ ಸರಿಯುವುದರೊಳಗಾಗಿ ತಲೆಜಾರಿ ಕೆಳಗೆ ಬಿದ್ದಿದೆ. ಪಾಶವನ್ನೆರಚಿದ ಎರಡರಂತೆ ಸತ್ಯವಂತನ ಪ್ರಾಣವನ್ನು ತೆಗೆದುಕೊಂಡು ಹೊರಡಲನುವಾದ. ಇದನ್ನು ಕಂಡ ಕೂಡಲೇ ಈ ತಾಯಿ ಎದ್ದು ಕೈಗಳನ್ನು ಜೋಡಿಸಿದ್ಲು. ಅಂಬಾ, ಇದೋ ಕೊಂಡು ಹೋಗುತ್ತಿದ್ದಾನೆ ನನ್ನ ಪತಿಯ ಪ್ರಾಣವನ್ನ. ಇದೋ ನಾನು ಆತನನ್ನು ಹಿಂಬಾಲಿಸಬೇಕು. ನಾನು ಹಿಂತಿರುಗು ಬರುವ ಪರ್ಯಂತರವೂ ಸಹ ಯಾವ ಚ್ಯುತಿಯೂ ನನ್ನ ಪತಿಯ ದೇಹಕ್ಕೆ ಆಗದಂತೆ ಸಂರಕ್ಷಣೆ ಮಾಡುವ ಭಾರ ನಿನ್ನದು ಎಂಬುದಾಗಿ ದೇವಿಯ ಸ್ತೋತ್ರವನ್ನು ಮಾಡಿ ನಮೋ ನಾರಾಯಣ ಹರ ಹರ ಮಹಾದೇವ ಅಂತ ಹೊರಟುಬಿಟ್ಟಂತೆ. ಹೋಗುತ್ತಿದ್ದರೆ ಯಮರಾಜ ಹಿಂತಿರುಗಿ ನೋಡಿದ. ಯಾರದು? ನಾನು. ಸಾವಿತ್ರಿ, ಎಲ್ಲಿಗೆ ಬರ್ತಾ ಇದ್ದೀಯಮ್ಮ? ಸ್ವಾಮಿ, ತಾವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನನ್ನ ಲೋಕಕ್ಕೆ. ಸ್ವಾಮಿ, ನಾನು ನನ್ನ ಲೋಕಕ್ಕೆ. ನೀನ್ ನಿನ್ನ ಲೋಕಕ್ಕೆ? ಯಾವುದು ನಿನ್ನ ಲೋಕ? ನನ್ನ ಪತಿ ಎಲ್ಲಿರ್ತಾನೋ ಅದೇ ನನ್ನ ಲೋಕ. ಮತ್ತೆ ನೀನು ಎಲ್ಲಿಗೆ ಬರ್ತಾ ಇದ್ದೀಯಾ? ಅಯ್ಯ, ನಿನಗೊಂದು ಮಾತನ್ನು ಹೇಳಬೇಕಾಗಿದೆ. ದೊಡ್ಡವರು ಹೇಳ್ತಾರೆ, ಏಳು ಹೆಜ್ಜೆಗಳು ಯಾರೊಂದಿಗೆ ನಡೆದು ಹೋಗ್ತೇವೋ ಅವರು ಸ್ನೇಹಿತರಾಗ್ತಾರೆ ಎಂದು. ನಾನು ನನ್ನ ಗಂಡನು ಎಲ್ಲಿ ಹೋಗಿರ್ತಾನೋ ಅಲ್ಲಿ ಹೋಗಬೇಕಾದ್ದು ನನ್ನ ಧರ್ಮ. ಧರ್ಮ ಎಂದರೆ ಜ್ಞಾನ. ಈ ತಪಸ್ಸು, ಯಾಗ, ಯಜ್ಞ ಇತ್ಯಾದಿಗಳೆಲ್ಲ ಮಾಡುವುದು ಜ್ಞಾನವನ್ನು ಪಡೆಯಲಿಕ್ಕೋಸ್ಕರವಾಗಿ. ಆ ಜ್ಞಾನದಿಂದ ಅವರು ಪುಣ್ಯಲೋಕವನ್ನು ಪಡೆಯಬೇಕು. ನನ್ನ ಪತಿ ಸೇವೆಯಿಂದ ನಾನು ಆ ಪುಣ್ಯಲೋಕವನ್ನು ಪಡೆಯಬೇಕಾದ್ದರಿಂದಲೇ ನನ್ನ ಪತಿಯ ಸಂಗಡ ಹೊರಟಿದ್ದೇನೆ. ಯಮರಾಜ ಕೇಳಿದ, ಆಹಾ, ಎಂತಹ ಮಾತನಾಡುತ್ತಿದ್ದೀಯ ತಾಯಿ? ನಿನ್ನ ಮಾತನ್ನ ನಾನು ಕೇಳಿ ಸಂತೋಷಪಟ್ಟಿದ್ದೇನೆ. ನಿನ್ನ ಪತಿ ಇದ್ದಾನಲ್ಲ ಸತ್ಯವಂತ, ಅವನ ಪ್ರಾಣವನ್ನು ಬಿಟ್ಟು ಇನ್ನೇನಾದರೂ ಒಂದು ವರ ಕೇಳು. ಆಲೋಚನೆಯನ್ನು ಮಾಡಿದ್ಲು. ಏನು ವರವನ್ನು ಕೇಳಲಿ? ಅಯ್ಯ, ನೀನಾಗಿ ವರವನ್ನು ಕೊಡುವುದಾದ್ರೆ ನಾನು ಬೇಡ ಎನ್ನುವುದಿಲ್ಲ. ನನ್ನ ಮಾವನಿಗೆ ಕಣ್ಣಿಲ್ಲವಾದ್ದರಿಂದ ಆತನು ಕಣ್ಣಿಂದ ಜಗತ್ತನ್ನು ನೋಡುವಂತಹ ವರವನ್ನು ದಯಪಾಲಿಸು. ತಥಾಸ್ತು. ಮುಂದೆ ಸಾಗಿದನಂತೆ, ಪಾಪ ಇನ್ನು ಬರಲಾರಳು ಅಂತ ತಿರುಗಿ ನೋಡಿದ್ರೆ ಅಲ್ಲೇ ಇದ್ದಾಳೆ. ಅಮ್ಮ, ಎಲ್ಲಿಗೆ ಬರ್ತಾ ಇದೀಯಾ? ಅಯ್ಯ, ನೀನು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾ ಎಲ್ಲಿಗೆ ಬರ್ತಾ ಇದ್ದೀಯಾ ಎಂದರೆ ನಾನೇನು ಹೇಳಲಿ? ನಾನು ನಿನ್ನ ಸಂಗಡ ಬರೋದೆ ಸಾಧ್ಯವಿಲ್ಲ ಸಾವಿತ್ರಿ, ಸಾಧ್ಯವಿಲ್ಲ. ಸುಮ್ಮನೆ ಪೋ, ನನ್ನ ಮಾತನ್ನು ಕೇಳು. ಹಿಂತಿಗೆ ಬರಲು ಸಾಧ್ಯವಿಲ್ಲವಾದ್ದರಿಂದ ಪೋ. ಪೋ 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 ಮಾನೆ ನೀನು ಹಿಂತಿರುಗಿ ಪೋ 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 ಮಾನೆ ನೀನು ನರೇಂದ್ರ ಮುರೇಂದ್ರ ಸುರೇಂದ್ರ ಗಾದಡು ಯಮನ ಪಾಶವನು ನೀರಲ ಸದಳವು ಪೋ 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 ಮಾನೆ ನೀನು ಸಜನ ಜೀವಿ ಜನ ಜನದ ಕಾಲವನು ವಿಧಿಯ ನೀಯಮನ ಖಚಿತ ಲಿಖಿತವನು ಸಜನ ಜೀವಿ ಜನ ಜನದ ಕಾಲವನು ವಿಧಿಯ ನೀಯಮನ ಖಚಿತ ಲಿಖಿತವು ಸರಸಿದ ಭವ ಮರಣ ಪರಕವನು ಆರಿಂದ ನೀರಲಾಗದು ಕೇಳು ಪೋ 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 ಮಾನೆ ನೀನು ಪೋ. ಹಿಂತಿರುಗಿ ಬರಲಾಗದು ಸಾವಿತ್ರಿ ದೇವಿ ಹೇಳಿದ್ಲು. ಹಿಂತಿರುಗಿ ಬರಲಾರದು ಎಂದರೆ ಏನು? ಗಂಡನನ್ನು ಬಿಟ್ಟು ಹೆಂಡತಿ ಬಾಳುವುದು ನ್ಯಾಯವೇ? ಅಯ್ಯ, ಯಮ ಎಂದರೆ ನಿಯಮ ಎಂದು ಹೆಸರು. ನಿಯಮಬದ್ಧನಾಗಿ ನೀನು ಧರ್ಮಿಷ್ಠರಿಗೆ ಧರ್ಮಾತ್ಮನಾಗಿ ಇರುವುದರಿಂದಲೇ ನಿನ್ನನ್ನು ಯಮಧರ್ಮ ಎಂದು ಕರೆಯುತ್ತಿದ್ದಾರೆ. ಅಂದ ಮೇಲೆ ಈ ಧರ್ಮವನ್ನು ನೀನು ಸಾರದೇ ಇರತಕ್ಕಂತಹದ್ದು ನ್ಯಾಯವಲ್ಲ. ಹಾಗಂದ ಕೂಡಲೇ ಯಮಧರ್ಮ ಹೇಳಿದ, ಸಾವಿತ್ರಿ ಈಗ ನಾನೊಂದು ಮಾತು ಹೇಳುತ್ತಿದ್ದೇನೆ ಕೇಳು. ನಿನ್ನ ಈ ಮಾತನ್ನು ಕೇಳಿ ಸಂತೋಷ ಪಟ್ಟಿದ್ದೇನಾದ್ರಿಂದ ಮತ್ತೆ ಯಾವುದಾದ್ರೂ ಒಂದು ವರವನ್ನು ಕೇಳು. ಹಾಗೆ ನೀನು ವರವನ್ನೇ ಕೊಡುವುದಾದರೆ ಕಳೆದು ಹೋಗಿರುವ ರಾಜ್ಯಗಳನ್ನೆಲ್ಲ ನಮ್ಮ ಮಾವನಿಗೆ ಲಭ್ಯವಾಗುವಂತೆ ದಯಪಾಲಿಸು. ತಥಾಸ್ತು. ಮುಂದೆ ಸಾಗಿದರಂತೆ, ಮುಂದೆ ಸಾಗಿ ಹೇಳುತ್ತಿದ್ದಾನೆ, ಪಾಪ ಪಾಪ ಇನ್ನು ಹಿಂತಿರುಗಿ ಬರಲಾರಳು ಎಂಬುದಾಗಿ ತಿರುಗಿ ನೋಡಿದರೆ ಸಾವಿತ್ರಿ ದೇವಿ ಅಲ್ಲೇ ಇದ್ದಾಳೆ.
ಎಲ್ಲಿಗೆ ಬರ್ತಿರುವೆ ಸಾವಿತ್ರಿ? ಅಯ್ಯ, ನಾನೊಂದು ಮಾತು ಹೇಳ್ತಿದ್ದೇನೆ. ಪುಷ್ಪವೇ ನೀನಲ್ಲಿರು, ಮಕರಂದವೇ ಹೊರಗೆ ಬಾ ಎಂದು ಕರೆದಂತೆ ನನ್ನನ್ನು ಬೇರೆ ಮಾಡಿ, ನನ್ನ ಪತಿಯನ್ನು ಬೇರೆ ಮಾಡಿ ನೀನು ಈ ಜಗತ್ತಿನಲ್ಲಿ ಬಾಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯಮಾಡಿ ನನಗ ವರವನ್ನು ದಯಪಾಲಿಸು. ಕೇಳಮ್ಮ, ನಾನು ಹೇಳುತ್ತಿರುವ ಮಾತನ್ನು ಕೇಳು. ನೀನು ಈ ರೀತಿಯಾಗಿ ಕೇಳುವುದರಿಂದ ಸಾಧ್ಯವಿಲ್ಲವಾದ್ದರಿಂದ, ನೀನು ಮಹಾಸಾಧ್ಯ ಆದ್ದರಿಂದ ನಾನು ಮತ್ತೊಂದು ವರವನ್ನು ಕೊಡುತ್ತಿದ್ದೇನೆ. ಯಾವುದಾದ್ರೂ ಒಂದು ವರವನ್ನು ಕೇಳು. ಅಯ್ಯ, ನೀನಾಗಿ ವರವನ್ನು ಕೊಡುವುದಾದರೆ ಕೊಡು. ಮಕ್ಕಳೇ ಇಲ್ಲದೆ ಇರತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗುವಂತೆ ವರವನ್ನು ದಯಪಾಲಿಸು. ತಥಾಸ್ತು. ಆಯ್ತಲ್ಲವೇನಮ್ಮ, ಹೊರಡು. ಕೇಳು, ಇನ್ನು ನೀನು ಮುಂದಕ್ಕೆ ಬರಲಾರೆ. ಅದಿಗೋ ಅಲ್ಲಿ ಕಾಣುತ್ತಿರುವ ಆ ಘೋರ ಕಾರಣದಲ್ಲಿ ನೀನು ಹೇಗೆ ಬರಬಲ್ಲೆ? ನಾನು ಇದುವರೆಗೂ ಸಂಚಾರ ಮಾಡದ ಈ ಭೂಮಾರ್ಗವನ್ನು ಬಿಟ್ಟು ಗಗನ ಮಾರ್ಗದಲ್ಲಿ ಹೊರಟೆ. ಇದೋ ಹೊರಟೆ ಎಂಬುದಾಗಿ ಹಾರಿದರಂತೆ ಗಗನ ಮಾರ್ಗಕ್ಕೆ. ತಾಯಿಯಾದ ಸಾವಿತ್ರಿಯನ್ನು ಸ್ಮರಣೆ ಮಾಡುತ್ತಾ ಈ ಸಾವಿತ್ರಿ ಹೇಳುತ್ತಿದ್ದಾಳೆ, ಅಮ್ಮ, ಇನ್ನು ನನ್ನನ್ನು ಕಾಪಾಡುವ ಭಾರ ನಿನ್ನದಾಗಿದೆಯಮ್ಮ. ಯಮಧರ್ಮನು ನನ್ನನ್ನು ಬಿಟ್ಟು ನನ್ನ ಪತಿಯ ಪ್ರಾಣವನ್ನು ಕೊಂಡೊಯ್ಯುತ್ತಿದ್ದಾನೆ. ಮಾತಾ, ಕಾಪಾಡು ನನ್ನ, ಕಾಪಾಡು ನನ್ನ. ಆಗ ಓಮೆಂದರೆ ಆ ತಾಯಿಯೂ ಸಹ ಗಗನ ಮಾರ್ಗದಲ್ಲೇ ತೇಳ್ತಾ ಬಂದಳಂತೆ. ಇದನ್ನು ಕಂಡು ಯಮರಾಜ ಹೇಳಿದ, ಅಬ್ಬಬ್ಬಾ, ಈಕೆಯು ಮಹಾಸಾಹಸಿಯಾಗಿದ್ದಾಳೆ. ಅಂದ ಮೇಲೆ ನಾನು ಈಕೆಗೆ ಸಹಾಯವನ್ನು ಮಾಡಬೇಕಾದ ನನ್ನ ಧರ್ಮವೇ. ಅಮ್ಮ, ಮೆಚ್ಚಿದೆ ನಿನ್ನ ಸಾಹಸಕ್ಕೆ ತಾಯಿ. ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ಇನ್ಯಾವುದಾದ್ರೂ ಒಂದು ವರವನ್ನು ಕೇಳು. ಇನ್ಯಾವ ವರವನ್ನು ಕೇಳಿದೆ? ಹಾಗಾದರೆ ನೀನೇ ಕೇಳು ಎಂದು ಹೇಳುವುದಾದರೆ ಹೇಳ್ತೇನೆ, ಕೇಳು. ಮುಂದೆ ನನ್ನ ಪತಿಯ ವಂಶವು ನಿಂತು ಹೋಗಬಾರದಾದ್ದರಿಂದ ನನ್ನ ಪತಿಯಾದ ಸತ್ಯವಂತನಿಂದ ನನಗೆ 100 ಜನ ಮಕ್ಕಳಾಗುವಂತೆ ಒಂದು ವರವನ್ನು ದಯಪಾಲಿಸು. ತಥಾಸ್ತು. ಇದು ಹೊರಟೆ ಎಂದಾಗ ಸಾವಿತ್ರಿ ದೇವಿ ಹೇಳುತ್ತಿದ್ದಾಳೆ, ನಿಲ್ಲು ಯಮಧರ್ಮ, ನಿಲ್ಲು. ಸತ್ಯವಂತರು ಯಾವಾಗಲೂ ಸಹ ಸುಳ್ಳನ್ನಾಡಲು ಸಾಧ್ಯವೇ ಇಲ್ಲ. ಮೇಲಾಗಿ ಯಮನೀಯಮಾದಿಗಳಿಗೆ ಅಧಿಪತಿ ಎಂದೆನಿಸಿ ಲೋಕದಲ್ಲಿ ಎಲ್ಲರಿಗೂ ಕೂಡ ಮೇಲ್ವಿಚಾರಕನಾಗಿರಬಹುದಾದ ಯಮಧರ್ಮ, ನಿನ್ನ ಮಾತನ್ನ ನಾನು ಸರ್ವದಾ ನಂಬಲೇಬೇಕು. ಮೇಲಾಗಿ ಬಹುಕಾಲ ನಾನು ನಿನ್ನ ಸಂಗಡ ಬಂದಿರುವಾಗ ಸಜ್ಜನ ಸಹವಾಸದಿಂದ ಲೋಕದಲ್ಲಿ ಕ್ಷೇಮವೇ ಆಗಬೇಕು. ನಿನ್ನ ಮಾತು ಸುಳ್ಳಾಗಬಾರದು. ಯಮಧರ್ಮ ಕೇಳಿದ, ಅಮ್ಮ, ನಿನ್ನ ಮಾತನ್ನು ಕೇಳುತ್ತಾ ಕೇಳುತ್ತಾ ನನಗೆ ಆನಂದವೇ ಆಗುತ್ತಿದೆಯಲ್ಲದೆ ಮತ್ತೇನು ಆಗುತ್ತಿಲ್ಲ. ಮೆಚ್ಚಿದೆನು ನಿನ್ನಯ ಪತಿಭಕ್ತಿಗೆ ನಮ್ಮ ಅಚ್ಚಳಿಯದ ಘನ ಕೀರ್ತಿಯನ್ನು ಪಡೆತಾಯೆ ಅಮ್ಮ. ನೀನು ಘನವಾದ ಕೀರ್ತಿಯನ್ನು ಪಡೆಯತಕ್ಕಂಥ ಅವಳಾಗ್ತೀಯ. ನನಗೆ ಬಹಳ ಸಂತೋಷವಾಗಿದೆಯ. ಆದ್ದರಿಂದ ಇನ್ನೊಂದು ವರವನ್ನು ಕೇಳು. ಆಗ ಈ ತಾಯಿ ಹೇಳುತ್ತಿದ್ದಾಳೆ, ಅಯ್ಯ, ನಾನು ಇನ್ನೊಂದು ವರವನ್ನು ನಾನು ಕೇಳುವಂತೆಯೇ ಇಲ್ಲ. ಇನ್ನೊಂದು ವರವನ್ನು ನೀನು ಕೇಳು ಅಂದರೆ, ನೀನು ಕೊಡುವುದಾದರೆ ದಯಪಾಲಿಸು ನನ್ನ ಪತಿಯ ಪ್ರಾಣವನ್ನ. ನಾನು ಆಗಲೇ ಹೇಳಲಿಲ್ಲವೇನಮ್ಮ ಪತಿಯ ಪ್ರಾಣವನ್ನು ಬಿಟ್ಟು ಬೇರೆ ವರವನ್ನು ಕೇಳು ಎಂದು. ಅಯ್ಯ, ಅದು ಹೇಗೆ ಸಾಧ್ಯ? ಸತ್ಯವಂತನು ಧರ್ಮಿಷ್ಠನೂ ಆದ ನಿನ್ನ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ. ಹೇಗಮ್ಮ ಸುಳ್ಳಾಗುತ್ತೆ? ನಾನು ನಿನ್ನಲ್ಲಿ ವರವನ್ನು ಕೇಳುವಾಗ ಸತ್ಯವಂತನಿಂದ ನನಗೆ ಮಕ್ಕಳಾಗಲಿ ಎಂದು ಕೇಳಿದಾಗ ನೀನು ತಥಾಸ್ತು ಎನ್ನಲಿಲ್ವೆ? ಹೌದು. ಹಾಗಾದರೆ ನೀನು ಸತ್ಯವಂತನಿಂದ ನನಗೆ ಮಕ್ಕಳಾಗಬೇಕಾದರೆ, ಆತನ ಪ್ರಾಣವನ್ನು ಕೊಂಡೊಯ್ಯುವುದಾದರೆ ನನಗೆ ಮಕ್ಕಳಾಗುವುದು ಹೇಗೆ? ಯಮಧರ್ಮ ಯೋಚನೆ ಮಾಡಿದ, ಮಹಾದೇವ, ಇದೆಂತ ಕೆಲಸವಾಗೋಯ್ತು, ಇದೇ ನಿಂತ ಕೆಲಸವಾಯಿತಲ್ಲ ಅನ್ನೋ ಸಮೀಕ್ಷೆ ಸರಿಯಾಗಿ ನಾರದರು ನಾರಾಯಣ. ಯಮ, ನಾನು ಮೊದಲೇ ನಿನಗೆ ಹೇಳಿದೆ, ಅವಳು ಅವನ ಪ್ರಾಣವನ್ನು ಉಳಿಸಿಕೊಳ್ಳಬಲ್ಲಳು ಎಂದು. ನನ್ನ ಮಾತನ್ನು ನೀನು ಕೇಳಲಿಲ್ಲ, ಈಗೇನು ಹೇಳ್ತೀಯ? ಯಮಧರ್ಮ ಹೇಳ್ತಿದ್ದಾನೆ, ಗುರುಗಳೇ, ನೀವೇ ನನಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕು. ಅಯ್ಯ, ಉಳಿದಿರುವುದೊಂದೇ ಮಾರ್ಗ, ಬಹು ಪ್ರಾಣಗಳನ್ನು ಕೊಂಡೊಯ್ಯುವ ನಿನಗೆ ಪರಶಿವನೂ ಒಂದು ಅನುಗ್ರಹವನ್ನು ಮಾಡಿದ್ದಾನೆ. ಅದೇನು ಎಂದರೆ, ನೀನು ಮೆಚ್ಚಿ ಸಾತ್ವಿಕರು ಎನಿಸತಕ್ಕಂಥ ಅವರಿಗೆ ಪ್ರಾಣದಾನವನ್ನು ಮಾಡಬಹುದು ಎಂದು. ಆ ನಿಯಮ ಪ್ರಕಾರವಾಗಿ ಸತ್ಯವಂತನ ಪ್ರಾಣದಾನವನ್ನು ಮಾಡು. ಯಮಧರ್ಮ ತಿರುಗಿದ, ಅಮ್ಮ ಸಾವಿತ್ರಿ,
ಯಮನೊಡನೆ ಹೋರಾಡಿ ಪತಿ ಪ್ರಾಣವನ್ನ ಗಳಿಸಿದವಳು ನೀನು ಎಂದರೆ ತಪ್ಪಾಗಲಾರದು. ಹೋರಾಡಿ ಎಂದರೆ ಧರ್ಮದಿಂದಲೇ ನಿನ್ನ ಪತಿವ್ರತಾ ಶಕ್ತಿಯನ್ನು ಲೋಕದಲ್ಲಿ ಪ್ರಕಟ ಮಾಡಿ ಪತಿ ಸೇವೆ ಮಾಡುವ ಸತಿಯರು ಯಾವ ಕಾರ್ಯವನ್ನಾದರೂ ಈ ಲೋಕದಲ್ಲಿ ಜಯಿಸಬಲ್ಲರು ಎಂಬ ಅರ್ಥವನ್ನು ತೋರುವ ಸಲುವಾಗಿ ನೀನು ಸಾಕ್ಷೀಭೂತಳಾಗಿ ನಿಂತಿದ್ದೀಯ. ಇದಿಗೋ ತಾಯಿ, ನಿನ್ನ ಪತಿಯ ಪ್ರಾಣವನ್ನು ಕೊಡುತ್ತಿದ್ದೇನೆ. ಸ್ವೀಕಾರವನ್ನು ಮಾಡಿ ಹಿಂತಿರುಗಿ ಹೋಗು. ನಿನ್ನ ಗಂಡನೊಡನೆ ಸುಖವಾಗಿ ಬಾಳು. ಲೋಕದಲ್ಲಿ ನಾರಿ ಮಡೆಯರಿಗೆ ಆದರ್ಶಪ್ರಾಯಳಾಗು. ಆಗೇನಾಗುತ್ತಿದೆ, ಗಡ 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 ಸದ್ದಾಯಿತಂತೆ. ವಿಮಾನ ಬರ್ತಾ ಇದೆಯಂತೆ. ವಿಮಾನ ಬಂದರೆ ಸಾವಿತ್ರಿ ದೇವಿ ಕೂತಿದ್ದಾಳೆ, ವಿಮಾನದಲ್ಲಿ ಬರುತ್ತಿದ್ದಾಳಂತೆ. ಸುರರಂಬರದಲ್ಲಿ ನಲಿಯುತ ತಾಯ ಕಳ್ಳು ಕರ ಮುಗಿದರಾಗ ಸುರರಂಬರದಲ್ಲಿ ಕಳ್ಳು ಕರ ಮುಗಿದರಾಗ ಕರೆಗಳು ಪತಿ ಪ್ರಾಣವ ಉಳಿಸಿದ ಸದಿಯವಳು ಎಂದರಾಗ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಗಣ 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 ನಾದ ಮಾಡ್ತಾ ವಿಮಾನ ಬಂದಾಗ ತಾಯಿ ನೇರವಾಗಿ ಬಂದು ವಿಮಾನದಲ್ಲಿ ಕುಳಿತಿದ್ದಾಳೆ. ದೇವತೆಗಳೆಲ್ಲರೂ ಪೂಮಳೆಯನ್ನು ಕರೆದರಂತೆ. ಯಮನೊಡನೆ ಸೆಣಸಾಡಿ ಪತಿಯ ಪ್ರಾಣವನ್ನು ಗಳಿಸಿದಂತ ಮಹಾಸಾಧ್ವಿ ಸಾವಿತ್ರಿ, ಇದೋ ನಿನಗೆ ವಂದನೆ ಎಂದು ಇಳಿದಿದ್ದಾಳೆ. ಭೂತಳದಲ್ಲಿ ಕಾಡಿನಲ್ಲಿ ಮಲಗಿದ್ದ ಪತಿಯ ಹತ್ತಿರಕ್ಕೆ ಬಂದಳಂತೆ. ಯಮರಾಜನನ್ನು ಸ್ಮರಿಸಿ ಕರಗಳನ್ನು ಮುಗಿದು ನಮಸ್ಕರಿಸಿದಾಗ ಗತ ಪ್ರಾಣನಾಗಿದ್ದ ಸತ್ಯವಂತನ ದೇಹದಲ್ಲಿ ಪ್ರಾಣವಾಯು ಬಂದು ಸೇರಿದೆ. ಹತ್ತನ ಮೇಲಕ್ಕೆದ್ದ ಸಾವಿತ್ರಿ. ಸಾವಿತ್ರಿ ಪಕ್ಕದಲ್ಲಿ ಇದ್ರು, ಏನ್ ಸ್ವಾಮಿ? ಭಯಂಕರವಾದ ಒಂದು ಸ್ವಪ್ನವನ್ನು ಕಂಡೆ ಸಾವಿತ್ರಿ. ಆ ಸ್ವಪ್ನದಲ್ಲಿ ಯಾರೋ ನನ್ನನ್ನ ಬಲಾತ್ಕಾರವಾಗಿ ಎಳೆದುಕೊಂಡು ಹೋದಾಗಾಯ್ತು. ಎಲ್ಲಿಗೆ ಎಳೆದೊಯ್ಯುತ್ತಿದ್ದಾರೆ ಎಂಬುದೇ ನನಗೆ ತಿಳಿಯದಂತಾಯಿತು. ಮತ್ತೆ ನೋಡಿದರೆ ಪುನಃ ನನ್ನನ್ನು ಯಾರೋ ಕಳುಹಿಸಿಕೊಟ್ಟ ಹಾಗಾಯ್ತು. ನೀವೇನಾದರೂ ಕಂಡಿಯಾ? ಸಾವಿತ್ರಿ ದೇವಿ ಹೇಳ್ತಾಳೆ, ನೀವು ಆಯಾಸಪಟ್ಟು ನಿದ್ರೆ ಮಾಡುತ್ತಿದ್ರಲ್ಲ, ಆ ನಿದ್ರೆಯಲ್ಲಿ ಕಂಡಿರುವ ಸ್ವಪ್ನ ಇರಬಹುದು. ನೋಡಿ, ನೀವು ಬಹಳ ವೇಳೆ ಮಲಗಿದ್ರಿ. ಹೌದು ಹೌದು, ನಡುರಾತ್ರಿ ಆಗೋಗಿದೆಯಲ್ಲ. ಈ ರಾತ್ರಿಯ ಸಮಯದಲ್ಲಿ ಏನ್ ಮಾಡೋದೀಗ? ಏನ್ ಮಾಡೋದ್ರಿ? ಇಲ್ಲ ಇಲ್ಲ, ನಾನು ನಿಲ್ಲುವಂತಿಲ್ಲ. ಕಾರಣ, ನಾನಿಲ್ಲದೆ ನನ್ನ ತಂದೆ ತಾಯಿಗಳು ಬಹಳವಾಗಿ ಪರಿತಪಿಸುತ್ತಾರೆ. ಅಂಧರವರು ತನಯನ ಕಾಣದೆ ತತ್ತರಿಪರು ಮನದೆ ಸಾವಿತ್ರಿ, ಅವರು ಬಹಳವಾಗಿ ಬೇಸರ ಮಾಡಿಕೊಳ್ತಾರೆ. ನಡಿ ಹೋಗೋಣ. ಹಾಗಾದ್ರೆ ಹೇಗ್ರಿ ಹೋಗೋದು ಅಂತ ಆ ಕಡೆ ಈ ಕಡೆ ನೋಡಿ. ಅಲ್ಲಿ ನೋಡಿ, ಅಲ್ಲೊಂದು ಕಾಡ್ಗಿಚ್ಚು ಬಿದ್ದಿದೆ. ಆ ಬೆಂಕಿಯ ಬೆಳಕನ್ನ ಕೈಯಲ್ಲಿ ಸಹಾಯವಾಗಿ ಹಿಡಿದು ಹೋಗೋಣ ನಡೀರಿ ಎಂಬುದಾಗಿ ತಾವು ಎದ್ದು ಹೋಗುತ್ತಿದ್ದರೆ, ಆ ಕಡೆಯಿಂದ ಯಮಧರ್ಮರಾಜನ ಆಶೀರ್ವಾದ ಬಲದಿಂದ ಕಣ್ಣನ್ನು ಪಡೆದಿರುವ ದ್ಯುಮತ್ಸೇನ ಮಹಾರಾಜ ಹೆಂಡತಿಯನ್ನು ಕರೆದುಕೊಂಡು, ಇಷ್ಟು ವೇಳೆಯಾದರೂ ತನ್ನ ಮಗ ಬರಲಿಲ್ಲವಲ್ಲ ಅಂತ ಸತ್ಯವಂತ ಸತ್ಯವಂತ ಅಂತ ಹುಡುಕಾಡದವನ್ನ ಸತ್ಯವಂತ ಸತ್ಯವಂತ ಅಂತ ಹುಡುಕಾಡ್ತ ಬರುತ್ತಿದ್ದರೆ, ಈ ಸತ್ಯವಂತ ನೋಡಿದ, ಇದೇನಿದು? ನಮ್ಮ ತಾಯಿ ತಂದೆಗಳೇ ಬಂದ್ಬಿಟ್ರಲ್ಲ, ಅಪ್ಪ ಅಮ್ಮ ಎಂದು ಪಾದಕ್ಕೆ ನಮಸ್ಕಾರ ಮಾಡಿ ತಲೆ ಎತ್ತಿ ನೋಡುತ್ತಾನೆ. ಕಣ್ಣು ಬಂದಿದೆ, ಆಶ್ಚರ್ಯ. ಅಪ್ಪ ಅಮ್ಮ, ನಿಮಗೆ ಕಣ್ಣು ಪ್ರಾಪ್ತವಾಗಿದೆ. ಹೌದು ಮಗನೇ, ಅದು ಹೇಗೆ ಪ್ರಾಪ್ತವಾಯಿತೋ, ಕಾಣಲಿಲ್ಲವಲ್ಲೋ, ಅದು ಹೇಗೆ ಬಂತು ಎಂಬುದೇ ತಿಳಿಯಲಿಲ್ಲ. ಹಾಗಂತಿದ್ದಾರೆ. ಆ ವೇಳೆಗೆ ಸರಿಯಾಗಿ ದ್ಯುಮತ್ಸೇನ ಮಹಾರಾಜನ ಮಂತ್ರಿ ತಾನು ಸೈನ್ಯ ಸಹಿತನಾಗಿ ಮಹಾರಾಜ ಮಹಾರಾಜ ಅಂತ ಹುಡುಕುತ್ತ ಬಂದನಂತೆ. ಹುಡುಕುತ್ತ ಬಂದರೆ ಇದನ್ನು ನೋಡಿ ಮಹಾರಾಜ ಕೇಳಿದ ಮಂತ್ರಿ, ಇದೇನು ಬಂದೆ? ಸ್ವಾಮಿ, ನೀವು ನಾಡು ಬಿಟ್ಟು ಹೋದ ಮೇಲೆ ನಾವು ಆ ಶತ್ರುಗಳನ್ನೆಲ್ಲ ಹೊಡೆದು ಬಡದು ಓಡಿಸಿ ಆ ರಾಜ್ಯವನ್ನು ಪುನಃ ಗಳಿಸಿಕೊಂಡಿದ್ದೇವೆ. ಈಗ ಈ ರಾಜ್ಯ ನಿಮ್ಮದೇ. ಮಹಾರಾಜ ಕೇಳಿದ, ಏನು ಆಶ್ಚರ್ಯ? ಕಳೆದು ಹೋಗಿದ್ದ ಕಣ್ಣುಗಳು ಸಿಕ್ಕಿವೆ, ಶತ್ರುಗಳ ವಶವಾಗಿದ್ದ ರಾಜ್ಯ ಬಂದಿದೆ. ಸತ್ಯವಂತ, ಇದೇನೋ ಆಶ್ಚರ್ಯ ಅನ್ನುವಾಗ ಮತ್ತೊಂದು ಕಡೆಯಿಂದ ಕುದುರೆಯನ್ನು ಹಾಕಿಕೊಂಡೊಬ್ಬಾತ ಬಂದ. ಸ್ವಾಮಿ, ನಿಮ್ಮನ್ನು ಆಶ್ರಮದಲ್ಲಿ ಹುಡುಕಿದೆ, ಇಲ್ಲಿಗೆ ಬಂದಿದ್ದೇನೆ.
ಅಯ್ಯ ಎಲ್ಲಿಂದ ಬರ್ತಿದ್ದೀಯ ನೀನು? ನಾನು ಅಶ್ವಪತಿ ಮಹಾರಾಜನೆಡೆಯಿಂದ ಬರ್ತಾ ಇದ್ದೇನೆ. ಅಶ್ವಪತಿ ಮಹಾರಾಜನೆಡೆಯಿಂದ ಏನು ವಿಶೇಷ? ಮಕ್ಕಳೇ ಇಲ್ಲದೆ ಇದ್ದ ಅಶ್ವಪತಿ ಮಹಾರಾಜನಿಗೆ ಸಂತಾನವಾಗಿದೆ. ಭೀಮಸೇನ ಹೇಳಿದ, ಇದೇನೋ ಬಹಳ ವಿಚಿತ್ರವಾಗಿದೆ. ಕಣ್ಣಿಲ್ಲದವರಿಗೆ ಕಣ್ಣು, ಅರಸುತನವಿಲ್ಲದವರಿಗೆ ಅರಸುತನ, ಸಂತಾನ ಭಾಗ್ಯವೇ ಇಲ್ಲದವರಿಗೆ ಸಂತಾನ ಭಾಗ್ಯ, ಇವಿಷ್ಟೂ ಲಭ್ಯವಾಗಬೇಕಾದ್ರೆ ಏನೋ ವಿಚಿತ್ರವಿರಬೇಕು. ಸತ್ಯವಂತ ಇದೇನು? ಬಂದಿದ್ದವರ ಗುಂಪಿನಲ್ಲಿ ಗೌತಮ ಎಂಬತಕ್ಕಂಥ ಬ್ರಾಹ್ಮಣೋತ್ತಮ ಮಹಾಜ್ಞಾನಿ. ಆತ ಕಣ್ಮುಚ್ಚಿ ಆಲೋಚನೆಯನ್ನು ಮಾಡಿ ನಗತ ಹೇಳ್ತಾನೆ, ಮಹಾರಾಜ ಈ ವಿಚಿತ್ರಗಳಿಗೆಲ್ಲ ಏನು ಕಾರಣ ಎಂಬ ವಿಚಾರವನ್ನು ಹೇಳಬೇಕಾದರೆ ಹೇಳಲು ಸಮರ್ಥರಾಗಿರ್ತಕ್ಕಂಥ ಅವಳು ನೋಡು ಈ ಸಾವಿತ್ರಿ ದೇವಿ ಒಬ್ಬಳೇ. ಅಮ್ಮ ಸಾವಿತ್ರಿ, ಹೇಳು ನೀನು ಎಲ್ಲ ವಿಚಾರವನ್ನ. ನಾಚಿಕೆಯಿಂದ ಪತಿಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳುತ್ತಿದ್ದಾಳೆ, ಗುರುಗಳಾದ ನಾರದ ಮಹರ್ಷಿಗಳ ಆಶೀರ್ವಾದ ಬಲದಿಂದ, ದೇವಿಯ ಅನುಗ್ರಹದಿಂದ ಯಮರಾಜರೊಡನೆ ಹೋರಾಡಿ ನಾನು ಪತಿಯ ಪ್ರಾಣವನ್ನು ತಂದೆ, ಆತನಿಂದ ವರವನ್ನು ಪಡೆದದ್ದರಿಂದಲೇ ಇಷ್ಟೆಲ್ಲ ಎಂದಾಗ ಎಲ್ಲರೂ ಸಂತೋಷಭರಿತರಾಗಿ ಹಿಂತಿರುಗಿದರಂತೆ. ಹಿಂತಿರುಗಿ ನಾಡನ್ನು ಸೇರಿದಾಗ ನಾರದಾದಿ ಮಹರ್ಷಿಗಳ ಆಶೀರ್ವಾದ ಮಾಡುತ್ತಾ ಹೇಳುತ್ತಿದ್ದಾರೆ, ಯಮನೊಡನೆ ಹೋರಾಡಿ ಪತಿಪ್ರಾಣವನ್ನು ಗಳಿಸಿ ಬಂದ ಸಾವಿತ್ರಿ ದೇವಿಯ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂದು ಬೇಡಿದ ಈ ಸಾವಿತ್ರಿ ದೇವಿಯ ಕಥೆಗೆ ನಾವು ಮಂಗಳವನ್ನು ಹಾಡೋಣ. ಮಂಗಳಾಂಗಿ ಶಿವೇ ಮಹಾನುಭಾವೆ, ಮಂಗಳಾಂಗಿ ಶಿವೇ ಮಹಾನುಭಾವೆ, ಸರ್ವ ಮಂಗಳೇ ಕಾತ್ಯಾಯಿನಿಯೇ, ಸರ್ವ ಮಂಗಳೇ ಕಾತ್ಯಾಯಿನಿಯೇ, ಮಂಗಳಂ